ಬೆಸ್ಬಿಲ್ ತಪ್ಪು ಮಾಡ್ದ, ದಾವಿದ ಉರಿಯನನ್ನ ಕೊಂದು ಹಾಕದ, ದಾವಿದ ಎಲ್ಲಾ ಮಾಡಿದ್ರು ಕೂಡ ದೇವರು ಹೇಳ್ದ ಸ್ಟಿಲ್ ಹಿ ಇಸ್ ನಿಯರ್ ಟು ಮೈ ಹಾರ್ಟ್, ನನ್ನ ಹೃದಯಕ್ಕೆ ಆತನು ಸಮೀಪವಾಗಿದ್ದಾನೆ. ಹಾಲೆಲೂಯಾ. ಎಷ್ಟು ಜನ ದೇವ್ರ ಹೃದಯಕ್ಕೆ ಸಮೀಪವಾಗಿದ್ದರೆ ಕೈಗೆ ನೋಡೋಣ. ಹಾಲೆಲೂಯಾ. ನಾವು ದೇವ್ರ ಹೃದಯಕ್ಕೆ ಸಮೀಪವಾಗಿರಬೇಕು. ಹಾಲೆಲೂಯಾ. ಓಕೆ, ನೆಕ್ಸ್ಟ್. ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಜರ್ನಿ. 53:7 ಕೀರ್ತನೆ 53:7. ಹೇಳಿದೆ ಓದ್ ವಚನ ಹೇಳಿದೆ ಕೀರ್ತನೆ 42. ನಾ ಅಲ್ಲಿಂದ ಅಲ್ಲಿಗೆ ನಿಂದಿಸ್ತೀನಿ. ಓಕೆ, ಈಗ ಅಲ್ಲಿಂದ ಮುಂದೆ. ಓಕೆ, ಒಂದ್ ನಿಮಿಷ, ನಮ್ಮ ಒಂದ್ ನಿಮಿಷ ಕಣ್ಣು ಮುಚ್ಕೊಳ್ಳೋ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ತಂದೆ ಮಗ ಪರಿಶುದ್ಧಾತ್ಮ ನಾಮದ ದೇವರೇ, ಕರ್ತನೆ ನಿನಗೆ ವಂದನೆ ರಾಜ. ನೀನು ಒಳ್ಳೆಯವನಪ್ಪ ದೇವರೇ ಕರ್ತನೆ. ಈ ವಾಕ್ಯದ ಮರ್ಮಗಳನ್ನು ಕೊಡಪ್ಪ ದೇವರೇ ಕರ್ತನೆ. ವಾಕ್ಯದಲ್ಲಿ ಇರುವಂತ ಆ ಒಂದು ಮರ್ಮಗಳನ್ನ, ಆ ಒಂದು ರೆವಲೇಷನ್ ದೇವರೇ ಕರ್ತನೆ ನಮಗೆ ತಿಳಿಯಪಡಿಸು ದೇವರೇ ಕರ್ತನೆ. ವಾಕ್ಯ ಮಾತನಾಡುವವನು ನೀನಪ್ಪ ದೇವರೇ ಕರ್ತನೆ. ನಮ್ಮಲ್ಲಿ ನನ್ನ ಮುಖಾಂತರವಾಗಿ ಮಾತನಾಡುವವನು ನೀನಾಗಿದೆ ದೇವರೇ ಕರ್ತನೆ. ತಂದೆ, ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಿಸ್ತೀನಿ ದೇವರೇ ಕರ್ತನೆ. ನೀನೊಬ್ಬನೇ ಯೋಗ್ಯ ಅಂತ ದೇವರೇ ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ ಕರ್ತನೆ. ಆಮೆನ್. ಓಕೆ, ಮೆಸೇಜ್ ಟೈಟಲ್ ಏನು? ವ್ಯಾಲ್ಯೂ ದ ಪ್ರೆಸೆನ್ಸ್ ಆಫ್ ಗಾಡ್. ಮೆಸೇಜ್ ಟೈಟಲ್ ಏನು? ಹಾ, ವ್ಯಾಲ್ಯೂ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಗೆ ನಾವು ಪ್ರಾಮುಖ್ಯ ಕೊಡೋರಾಗಿರಬೇಕು. ಹಲ್ಲೆಲೂಯಾ. ಓಕೆ, ಯಾರಿಗೆ ದೇವರ ಪ್ರಸನ್ನತೆಗೆ ವ್ಯಾಲ್ಯೂ ಕೊಡ್ಬೇಕು? ಆಮೇಲೆ ಅಲ್ಲಿ ಓಕೆ, ಈಗ ಓದೋಣ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಮನುಷ್ಯರನ್ನು ನೋಡಲಾಗಿ ಕೆಟ್ಟು ಹೋದವರೇ. ದೇವರು ಪರಲೋಕದಿಂದ ಭೂಮಿಯಲ್ಲಿ ನೋಡ್ತಾರೇನಪ್ಪ ಅಂದ್ರೆ, ಮನುಷ್ಯರಲ್ಲಿ ನನ್ನ ಸಾನ್ನಿಧ್ಯವನ್ನು ಬಯಸುವವರು, ನನ್ನ ಸಾನ್ನಿಧ್ಯವನ್ನು ಪ್ರೀತಿಸುವವರು, ನನ್ನ ವಾಕ್ಯಗಳನ್ನು ಪ್ರೀತಿಸುವವರು, ನನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವವರು, ನನ್ನ ಪ್ರಾರ್ಥನೆಯಲ್ಲಿ ಬಂದು ಸೇರುವವರು, ದೇವರು ಯಾರಾದರೂ ಇದ್ದಾರೆ ಎಂಬುದಾಗಿ ಪರಲೋಕದಿಂದ ದೇವರು ಭೂಲೋಕಕ್ಕೆ ನೋಡುವಾಗ ಅಲ್ಲಿ ಒಬ್ಬರಾದರೂ ಕೂಡ ಸಿಕ್ಕಿಲ್ಲ. ಅದಕ್ಕೋಸ್ಕರ ಒಬ್ಬೇನಪ್ಪ ಅಂದ್ರೆ, ಎಲ್ಲಾ ಮನುಷ್ಯರು ಕೆಟ್ಟವರು, ಎಲ್ಲರೂ ದ್ರೋಹಿಗಳು. ಹಲ್ಲೆಲೂಯಾ. ಪ್ರತಿ ದಿನ ನೀನು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ, ಪ್ರತಿ ದಿನ ನೀನು ಬೈಬಲ್ ಓದಲಿಲ್ಲ ಅಂದ್ರೆ, ಪ್ರತಿ ದಿನ ನೀನು ಆರಾಧನೆ ಮಾಡಲಿಲ್ಲ ಅಂದ್ರೆ ನೀನು ಕೆಟ್ಟವನು. ಯೇಸು ಸ್ವಾಮಿ ನಂಬಿದ್ರೆ ಅಲ್ಲ, ಯೇಸು ಸ್ವಾಮಿ ನಂಬಿ ದೀಕ್ಷಾಸ ತೆಗೆದುಕೊಂಡ್ರ ಅಲ್ಲ, ಯೇಸು ಸ್ವಾಮಿ ನಂಬದಲ್ಲ. ಅದ್ರ ಮುಂದಗಡೆ ಇನ್ನೂ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಬೇಕು. ಅದಕ್ಕೆ ಏಸು ಸ್ವಾಮಿ ಹತ್ರ ಮತ್ತೆ ಸುವಾರ್ತೆ 7:5 ಸ್ವಾಮಿ ಸ್ವಾಮಿ ಅಂದವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರಂಗಿಲ್ಲ. ಹಾಲೆಲೂಯಾ. ಏನ್ ಸೇರಂಗಿಲ್ಲ? ಸ್ವಾಮಿ ನಿನ್ನ ಹೆಸರನ್ನು ದೆವ ಬಿಡಿಸಿನಿ, ಸ್ವಾಮಿ ನಿನ್ನ ಹೆಸರನ್ನು ಪ್ರಸಂಗ ಮಾಡಿನಿ, ಸ್ವಾಮಿ ನಿನ್ನ ಹೆಸರನ್ನು ಆರಾಧನೆ ಮಾಡಿನಿ, ಸ್ವಾಮಿ ನಿನ್ನ ಹೆಸರನ್ನು ಆರಾಧನೆ ಮಾಡಿನಿ ಎಂಬುದಾಗಿ ಹೇಳುವುದಾದ್ರೆ, ಅವಾಗ ಏಸು ಸ್ವಾಮಿ ಹೇಳ್ತಾರೆ, ನಿನ್ನ ಗುರುತು ನನಗಿಲ್ಲ. ಹಾಲೆಲೂಯಾ. ಅರ್ಥ ಆಗತ್ತದ? ಅರ್ಥ ಆಗತ್ತದ? ಹಾಲೆಲೂಯಾ. ಇದು ಹಾಲೆಲೂಯಾ. ಜೋರ ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಏನಾಯ್ತು ಗೊತ್ತಿಲ್ಲ, ಏನ್ ಬಿಟ್ಟದ ಗೊತ್ತಿಲ್ಲ, ಬಟ್ ಫಸ್ಟ್ ನಮ್ಮ ಲೈಫ್ ಅಲ್ಲಿ ನಾವು ದೇವರ ಪ್ರಸನ್ನತೆಯನ್ನ, ದೇವರನ್ನ, ದೇವರ ವಾಕ್ಯವನ್ನ, ಪ್ರಾರ್ಥನೆಯನ್ನ ಪ್ರೀತಿಸುವಂತ ಮಕ್ಕಳಾಗಬೇಕು. ಹಾಲೆಲೂಯಾ. ಹಾಲೆಲೂಯಾ. ಯಾರ್ಯಾರು ಇಂಥ ಕಾರ್ಯದಲ್ಲಿ ಇರ್ತಾರೋ ದೇವರನ್ನ ಕೆಳಗಿಡಂಗಿಲ್ಲ, ದೇವರನ್ನ ಟಾಪ್ ತೆಗೆದುಕೊಂಡು ಹೋಗ್ತಾನ. ಹಾಲೆಲೂಯಾ. ಬಾಜುದಲ್ಲಿ ದೇವರ ಪ್ರಸನ್ನತೆ ಪ್ರೀತಿ ಮಾಡಿರ್ಬೋದಾಗೆ. ಹೇಳ ಹೇಳ ಹೇಳ. ವ್ಯಾಲ್ಯೂ ದ ಪ್ರೆಸೆನ್ಸ್ ಆಫ್ ಗಾಡ್.
ವೈ ವ್ಯಾಲ್ಯೂ ದ ಪ್ರೆಸೆನ್ಸ್ ಆಫ್ ಹೇಳ್ರಿ ಅಟ್ಟಿ ಹೇಳ್ರಿ ಹೇಳಿ 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 ಹಾಲೆಲೂಯಾ. ಯಾಕೆಂದ್ರೆ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಬಯಸುವವರು ಯಾರಾದರೂ ಇದಕ್ಕಿಂತ ಅಂತಾಗ್ರಂಥ ಹೌದಪ್ಪ ಅಲ್ಲಿ ಮಾತು ಚೆನ್ನಾಗಿದೆ. ದುರ್ಮತಿಗಳು ದೇವರಿಲ್ಲವೆಂದು ಮನುಷ್ಯನಲ್ಲಿ ಅಂದುಕೊಳ್ಳುತ್ತಾರೆ. ಏನ್ ಅಂದ್ಕೊಳ್ತಾರವರು? ಮನುಷ್ಯನಲ್ಲಿ ದೇವರಿಲ್ಲ. ದೇವ್ರು ಯಾರು ಯಾರು ಅನ್ಕೊತಾರ? ದುರ್ಮತಿಗಳು ಕೆಟ್ಟವರು ಅವ್ರು ಅನ್ಕೊಂತಾರ. ಈಗ ದೇವರಿಲ್ಲ, ಈಗ ಯಾಕೆ ಚರ್ಚ, ಈಗ ಯಾಕೆ ಪ್ರಾರ್ಥನೆ, ಈಗ ಯಾಕೆ ಆರಾಧನೆ, ಈಗ ಯಾಕೆ ಎಲ್ಲ ಎಂಬುದಾಗಿ ಅವ್ರು ತಮ್ಮ ಮನಸ್ಸಿನಲ್ಲಿ ಅನ್ಕೊಂತಾರ. ಹಲ್ಲೆಲೂಯಾ. ನೆಕ್ಸ್ಟ್, ಅವರು ಕೆಟ್ಟು ಹೋದವರು. ಕೆಟ್ಟು ಹೋದವರು ಹೇ ಕೃತ್ಯಗಳನ್ನು ನಡೆಸುತ್ತಾರೆ ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ನನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ? ಏನು ಮನುಷ್ಯರಲ್ಲಿ ಯಾರ ಸಾನ್ನಿಧ್ಯವನ್ನ ಕವರ್ ಯಾರ ಸಾನ್ನಿಧ್ಯವನ್ನ ಯಾರ ಸಾನ್ನಿಧ್ಯವನ್ನ? ಹತ್ತು ಮಂದಿ ಕನ್ಯರು, ಹತ್ತು ಮಂದಿ ಬುದ್ಧಿವಂತರು, ಹತ್ತು ಮಂದಿ ಐದು ಮಂದಿ ಬುದ್ಧಿವಂತರು, ಐದು ಮಂದಿ ಬುದ್ಧಿಹೀನರು. ಬೈಬಲ್ ಬುದ್ಧಿವಂತರನ್ನು ಯಾರಿಗೆ ಹೋಲಿಸ್ ಗೊತ್ತಿರ್ರಿ? ಯಾರು ದೇವರ ಸಾನ್ನಿಧ್ಯವನ್ನು ಪ್ರೀತಿಸ್ತಾರೋ ದೇವರು ಅವರನ್ನ ಬುದ್ಧಿವಂತರಿಗೆ ಹೋಲಿಕೆ ಮಾಡ್ತಾರೆ. ಬಟ್ ಲೋಕ ಡಿಫ್ರೆಂಟ್. ಏನಂತ, ಯಾರು ಸಾಲಾಗ ಶಾಣೆ ಆದಾರೋ ಅವರು ಮಾತ್ರ ಬುದ್ಧಿವಂತರು. ಹಾಲೆಲೂಯಾ, ಹಾಲೆಲೂಯಾ. ಬುದ್ಧಿವಂತರಂದ್ರೆ ಒಂದು ಜೋಕ್ ನೆನಪತ್ತೆ ನನಗೆ. ಏನು ಈ ಫ್ರೆಂಡ್ ಎಲ್ಲ ಸಾಲೆ ಕೂತರು ಕಲ್ತವ್ರು ಎಲ್ಲರೂ ಐ ಎ ಎಸ್ ಆಫೀಸರ್ ಆಗ್ತಾರಲ್ಲ, ಏನಾಗ್ತಾರ ಐ ಎ ಎಸ್ ಆಫೀಸರ್ ಆಗ್ತಾರಲ್ಲ, ಭಾರಿ ಶಾಲೆ ಐ ಎ ಎಸ್ ಆಫೀಸರ್ ಡಿಸಿ ಪೂರಾ ಅವರು ಬ್ಯಾಂಕ್ ಒಳಗೋ ಕ್ಲರ್ಕೋ ಎಫ್ ಡಿ ಒ ಎಸ್ ಡಿ ಒ ಅಂತ ಹುದ್ದೆ ಬಿಟ್ಟವ್ರು ಆಗ್ತಾರೆ. ಹಾಲೆಲೂಯಾ. ಈ ಸೆಕೆಂಡ್ ಆ ಲೈನ್, ಫಸ್ಟ್ ಲೈನ್ ಯಾವುದು? ಐ ಎ ಎಸ್ ಆಫೀಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳು, ಜಡ್ಜ್, ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್, ಇಂಥವು. ಆಮೇಲೆ ಸೆಕೆಂಡ್ ಲೈನ್ ಯಾವುದು? ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದು, ಎಸ್ ಡಿ ಎ ಎಫ್ ಡಿ ಎ ಇಂಥ ಹುದ್ದೆಗಳು, ಸಣ್ಣ ಸಣ್ಣ ಸರ್ಕಾರ ಹುದ್ದೆಗಳು. ಬಟ್ ಲಾಸ್ಟ್ ರೂಲ್ ಅಲ್ಲಿ ದೊಡ್ಡ ಏನು ಏನು ಲಾಸ್ಟ್ ರೂಲ್ ಯಾರು ಹೇಳಿ? ಯಾರು ಹೇಳ್ರಿ? ದೊಡ್ಡ ಕುತ್ಕೊಂಡಿರ್ತಾರ ಅವರು. ಮೇಡಮ್ ಬಂದು ಪಾಠ ಹೇಳುವಾಗ ಚೀಟಿ ಹೋಗದ್ಯಾ, ಮೇಡಮ್ ಪಾಠ ಹಾಳ ಹಾಡದ್ಯಾ, ಮೇಡಮ್ ಪಾಠ ಹೇಳ ಮೇಡಮ್ ಅವ್ರಿಗೆ ಚುಟ್ಟಿ ಚುಟ್ಟು ನಿಂತವರು ಒಂದಿನ ದೊಡ್ಡವರು ಅಲ್ಲ. ಇವರೆಲ್ಲ ಫ್ರೆಂಡ್ ಕುತ್ತವ್ರು ಎಲ್ಲ ನೌಕರಿ ತೋರು ಹೋಗ್ಬಿಟ್ರು ಎಲ್ಲರೂ. ಸೆಕೆಂಡ್ ರೋ ಕುತ್ತೋರು ಇವರು ನೌಕರಿ ತೋರು ಹೋಗ್ಬಿಟ್ರು. ಬಟ್ ಲಾಸ್ಟ್ ರೋ ಕುತ್ತೋರು ಅವ್ರಿಗೆ ಏನ್ ಮಾಡೋ ಗೊತ್ತಿಲ್ಲ, ಅವರೆಲ್ಲ ರಾಜಕೀಯ ಬಂದ್ರು. ಏನು ಅದಕ್ಕೆ ಹುಚ್ಚರಾಳಕತ್ತಾರ, ಹುಚ್ಚರಾಜರು ಶಾಡರಾಗ್ತಾರ. ಮಂದು ಸೋ ಎಂಡ್ ಸೋ ಡ್ಯಾಶ್ 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 ಡ್ಯಾಶ್. ಒಬ್ರು ಸರ್ಟಿಫಿಕೇಟ್ ಕೊಟ್ರು, ದೇಶದ ಮೊದಲನೇ ವ್ಯಕ್ತಿಗೆ ಸರ್ಟಿಫಿಕೇಟ್ ಕೊಟ್ರು, ಈತ ಡಿಗ್ರಿ ಮಾಡಿದನಂತೆ. ಯಾರಿಗೆ? ಹಾ, ಯಾರು ಕೊಟ್ರು? ಶಾ, ಯಾರಿಗೆ ಕೊಟ್ರು? ದಿ ನೋಡಂಗಿಲ್ಲ ಇವರು ಡಿಕ್ಲೇರ್ ಮಾಡ್ಯಾರ, ಟುಡೇ ಆನ್ ವರ್ಡ್ಸ್ ದಿಸ್ ದಿಸ್ ಡಿ ಮ್ಯಾನ್ ವಿಲ್ ಬಿ ಗ್ರಾಜ್ಯುಯೇಟೆಡ್. ಬರೀ ಒಂದೇ ದಿನ ಗ್ರಾಜ್ಯುಯೇಟ್, ನಾವು ಇಟ್ಟಿದ್ರೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ವಿ, ಒಂದೇ ದಿನ ಗ್ರಾಜ್ಯುಯೇಟ್ ಆಗ್ತದೆ. ಹಾಲೆಲೂಯಾ. ರಾಜಕೀಯ ವ್ಯಕ್ತಿಗಳ ಹಿಸ್ಟ್ರಿ ತೆಗೆದು ನೋಡ್ರಿ, ದೇವೇರ್ ಆಲ್ ಅನ್ಕ್ವಾಲಿಫೈಡ್, ಅನ್ಸ್ಕೂಲ್ಡ್. ಹಾಲೆಲೂಯಾ. ಆ ರಾಜಕೀಯ ವ್ಯಕ್ತಿಗಳ ಮುಂದೆ ಇವಾಗ ಐ ಎ ಎಸ್ ಆಫೀಸರ್, ಜಡ್ಜ್, ನಮಸ್ತೆ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್,
ಹಾಲೆಲೂಯ. ಅದಕ್ಕೆ ಬೈಬಲ್ ಪ್ರಕಾರ ಬುದ್ಧಿವಂತ ಯಾರು? ಯಾರೇ ಯಾರೇ? ಲೋಕದ ಪ್ರಕಾರ ಬುದ್ಧಿವಂತ ಯಾರು? ನೀನು ಹಣ ಗಳಿಸಿದ್ರೆ, ನೀನು ನಿನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೆ, ನಿನ್ ದೊಡ್ಡ ರಾಜಕೀಯ ವ್ಯಕ್ತಿ ಆದ್ರೆ, ನಿನ್ ದೊಡ್ಡ ಒಂದು ಲೀಡರ್ ಆದ್ರೆ, ನಿನಗೆ ದೊಡ್ಡ ಒಂದು ಒಂದು ಹುದ್ದೆದಲ್ಲಿ ಕೆಲಸ ಇದ್ರೆ, ಅವ್ರಿಗಂತರ ನೀನು ಬಹಳ ಬಹಳ ಬುದ್ಧಿವಂತ ಎಂಬುದಾಗಿ. ಹಲ್ಲೆಲೂಯ. ಅದು ಕೂಡ ಒಂದೇ ಓಕೆ. ಬಟ್ ಏನಂದ್ರೆ, ನಮಗೆಲ್ಲರಿಗಿಂತ ಮೊದಲು ಬೈಬಲ್ ಹೇಳ್ತಾರೆ, ಬರೀ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಬಯಸುವವರು ಬುದ್ಧಿವಂತರು ಇದ್ದಾರೆ. ಹಾಲೆಲೂಯ ಹಾಲೆಲೂಯ. ಹೇಳಿ, ಬುದ್ಧಿವಂತ ನಾನು ಇದ್ದೇನೆ. ಕಮಲ್ ಹೇಳಿ, ಬುದ್ಧಿವಂತ ನಾನು ಇದ್ದೇನೆ. ಹೇಳಿ, ಬುದ್ಧಿವಂತ ನಾನು ಇದ್ದೇನೆ. ಹಾಲೆಲೂಯ ಹಾಲೆಲೂಯ. ಯಾಕೆ ಬುದ್ಧಿವಂತರಿದ್ದಾರೆ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ಹಾಲೆಲೂಯ. ನೀವು ದೇವರ ಪ್ರಸನ್ನತೆ ಕೂತ್ಕೊಳ್ಳುವಾಗ, ನೀವು ದೇವರ ಪ್ರಸನ್ನತೆ ಕೂತ್ಕೊಂಡು ಆರಾಧನೆ ಮಾಡುವಾಗ, ನೀವು ದೇವರ ಪ್ರಸನ್ನತೆ ಕೂತ್ಕೊಂಡು ನೀವು ದೇವರ ವಾಕ್ಯ ಓದುವಾಗ, ನೀವು ದೇವರ ಪ್ರಸನ್ನತೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ, ಆವಾಗ ದೇವರು ಮುಚ್ಚಿರುವ ಎಲ್ಲಾ ಬಾಗಿಲುಗಳು ನಿಮಗೋಸ್ಕರವಾಗಿ ತೆರೆಯಲ್ಪಡುತ್ತದೆ. ನಿಮ್ಮ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿಮ್ಮ ಶಕ್ತಿಯಿಂದಲ್ಲ ಆ ಬಾಗಿಲ ತೆರೀಬೇಕಂತ ಹೇಳಿ ನೀವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆ ಬಾಗಿಲ ಓಪನ್ ಆಗಲ್ಲ. ಬಟ್ ನನ್ನ ಬಬಲ್ ಹೇಳ್ತದೇನಪ್ಪ ಅಂದ್ರೆ, ರೆವಲೇಷನ್ ಪ್ರಕಟಣೆ ಹೇಳ್ತದೇನಪ್ಪ ಅಂದ್ರೆ, ನೀನು ನನ್ನ ವಾಕ್ಯವನ್ನು ಕಾಪಾಡುವುದರಿಂದ ನಿನಗೋಸ್ಕರ ಒಂದು ಬಾಗಿಲು ತೆರೆತೇನೆ. ಆ ಬಾಗಿಲು ಯಾರಿಂದಲೂ ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ ಹಾಲೆಲೂಯ. ಅದಕ್ಕೋಸ್ಕರ ನನ್ನ ಸಹೋದರ ಸಹೋದರಿಯರೇ, ನನ್ನ ಆತ್ಮೀಯ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ವ್ಯಾಲ್ಯೂ ದ ಪ್ರೆಸೆನ್ಸ್ ಆಫ್ ಗಾಡ್. ಹಾಲೆಲೂಯ. ಯಾರು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳಿತಾರೋ ಅವನು ಎಂದಿಗೂ ಏನಪ್ಪಾ ಅರ್ಧಕ್ಕೆ ಸತ್ತಿಲ್ಲ. ತೋರಿಸ್ಕೊಂಡ್ರೆ ಯಾರು ಸತ್ತಾರಂತೆ, ಎಕ್ಸಿಡೆಂಟ್ ಆಗಿರೋ, ನೇಣು ಹಾಕೊಂಡು ಅಥವಾ ಅವ್ರ ಜೀವನದಲ್ಲಿ ಜಿಗುಪ್ಸಿ ಬಂದಿವೋ, ಯಾರು ಕೂಡ ಸತ್ತಿಲ್ಲ. ಯಾರು ದೇವ್ರ ಪ್ರಸನ್ನತೆ ಕಾಲ ಕಳೆದ್ರು, ದೇವರಿಗೆ ಸಂಪೂರ್ಣವಾದ ಆಯುಷ್ಯ ದೇವರು ಕೊಟ್ಟಿದ್ದಾರೆ ಅವರಿಗೆ. ಹಾಲೆಲೂಯ. ನೀವು ನಡನಿಲ್ಲ ಹೋಗ್ಬೇಕು ಅಥವಾ ದಡ ದಾಟಬೇಕು ಹೇಳ್ರಿ? ದಡ ದಾಟಬೇಕಾ? ದಡ ದಾಟಬೇಕಂದ್ರೆ ದೇವರ ಪ್ರಸನ್ನತೆಯನ್ನ ಗೌರವಿಸಲಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯಾರು ಯಾರು ಮಾಡಿದ್ರು ಪ್ರಕಾಶ್? ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ಆಮೆನ್. ಇದು ಬೈಬಲ್ ಯಾರ ಮಾತಾಡ್ತದ? ಯಾರ ಮಾತಾಡ್ತದ? ದೇವರ ಮಕ್ಕಳ ಬಗ್ಗೆ ಮಾತಾಡ್ತದೆ. ಯಾರು ಸತ್ಯವನ್ನು ತಿಳಿದು ಆ ಸತ್ಯಕ್ಕೆ ಗೌರವ ಕೊಡಂಗಿಲ್ವೋ, ಯಾರು ಸತ್ಯವನ್ನು ತಿಳ್ಕೊಂಡು ಆ ಸತ್ಯದ ಅನುಗುಣವಾಗಿ ನಡೆಯಂಗಿಲ್ವೋ ಅಂಥವ್ರ ಬಗ್ಗೆ ಬೈಬಲ್ ಮಾತಾಡ್ತದ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಅದಕ್ಕೋಸ್ಕರವಾಗಿ ನಾವು ದೇವರ ಪ್ರಸನ್ನತೆಯನ್ನ ಪ್ರೀತಿಸುವ ಮಕ್ಕಳಾಗಬೇಕು. ಹಾಲೆಲೂಯ. ಕಮಲ್ ಹೇಳಿ, ದೇವರ ಪ್ರಸನ್ನತೆ ಪ್ರೀತಿಸುವ ಮಕ್ಕಳಾಗ್ತೇವೆ. ಹೇಳಿ, ದೇವರ ಪ್ರಸನ್ನತೆಯನ್ನ ಪ್ರೀತಿಸುವ ಮಕ್ಕಳಾಗ್ತೇವೆ. ಹಾಲೆಲೂಯ. ನೋ ಮ್ಯಾಟರ್ ನಿಮ್ಗೆ ಎಷ್ಟು ಇನ್ಕಮ್ ಐತಿ, ನೋ ಮ್ಯಾಟರ್ ನಿಮ್ಗೆ ಎಷ್ಟು ಆದಾಯ ಐತಿ, ನಿಮ್ಮ ಜೀವಿತದಲ್ಲಿ ಏನು ಬರ್ತದ ಏನು ಬರಂಗಿಲ್ಲ, ಅದೆಲ್ಲವನ್ನ ತೆಗೆದಿಟ್ಟು ನೀವು ಸೈಡ್ಗಿಡ್ರಿ. ನೀವು ದೇವರ ಪ್ರಸನ್ನತೆಯನ್ನು ಗೌರವಿಸ್ರಿ, ದೇವರ ವಾಕ್ಯವನ್ನು ಗೌರವಿಸ್ರಿ, ದೇವರ ಸೇವಕರನ್ನು ಗೌರವಿಸ್ರಿ, ಸಭೆಯನ್ನು ಗೌರವಿಸ್ರಿ. ನಾನು ಹೇಳ್ತೇನೆ, ಮುಂಬರುವ ದಿನಗಳಲ್ಲಿ ದೇವರು ನಿನ್ನ ಟಾಪ್ ನ ಒಯ್ದು ಇಡುವನಾಗಿದ್ದಾನೆ. ಹಾಲೆಲೂಯ. ನಾವು ಹಾಡ್ತೀವಿ, ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ, ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ, ದುಷ್ಟ ಕೊಲೆಯತ
ಬಲುವ ಅಭಿಷೇಕ ಚಿಕ್ಕದಾನಿದ್ದವನೇ. ನಿನ್ನ ಮುಂದೆ ಕೇಳಿಸ್ಕೊ, ನಿನ್ನ ಮುಂದೆ ಎಂಥ ದೊಡ್ಡ ಬೆಟ್ಟ ಬಂದ್ರು, ಎಂಥ ದೊಡ್ಡ ಗುಡ್ಡ ಬಂದ್ರು, ಎಂಥ ದೊಡ್ಡ ರೋಗ ಬಂದ್ರು, ಎಂಥ ದೊಡ್ಡ ನಿನ್ನ ಮುಂದೆ ಏನಂದ್ರೆ ಎಂಥ ದೊಡ್ಡ ಕಷ್ಟ ಬಂದ್ರು ಕೂಡ ಆ ಕಷ್ಟಕ್ಕೆ ಹೆದರಂಗಿಲ್ಲ. ಆ ಹೇಳ್ತೀಯಲ್ಲ, ಆ ಕಷ್ಟೇ ಹೇ ಕಷ್ಟೇ, ನಿನ್ನಲ್ಲಿ ಇರುವಂತ ನನ್ನಲ್ಲಿ ಇರುವ ಯೇಸು ಆತನು ಬಹು ದೊಡ್ಡವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇದೇ ಮೂರ್ನಾಲ್ಕು ತಿಂಗಳಿಂದ ಆಮೇಲೆ ನನಗೆ ಏನಾಗಿತ್ತು ಎಲ್ಲರೂ ಗೊತ್ತಾಯ್ತು. ಹಾಲೆಲೂಯಾ, ಹಾಲೆಲೂಯಾ. ನಾನು ಹೇಳಿದೆ, ದೇವರೇ ಒಂದು ವೇಳೆ ಹಂಗ ಆಗಿದ್ರೆ, ಒಂದು ವೇಳೆ ಹಂಗ ಬಿದ್ದಿದ್ರೆ ದೇವರೇ ಜೀವನ ತಕ್ಕೊಂಡ್ಬಿಡು ದೇವರೇ. ಅದು ಬರು ತಪ್ಪಲ್ಲ, ಅದು ಬಂದಾಗ ನಾವೇನ್ ರಿಯಾಕ್ಟ್ ಮಾಡ್ತೀವಿ ನಮ್ ನಮ್ ಕಡೆ ಐತಿ. ಆಮೇನ್. ನಿಮ್ಮಲ್ಲಿ ಅನೇಕ ಜನರು ಹೇಳ್ತಿದ್ರು, ಪಾಸ್ಟರ್ ನಾವು ನಿಮ್ಗೋಸ್ಕರವಾಗ ಅಷ್ಟು ಪ್ರಾರ್ಥನೆ ಮಾಡ್ರಿ, ಇಷ್ಟು ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯಾ, ಥ್ಯಾಂಕ್ ಯು. ಹಾಲ್ ಯಾಕೆ? ನೀವು ದೇವರ ಪ್ರಸನ್ನತೆಯನ್ನ ಪ್ರೀತಿಸುವಂತ ಮಗ, ಪ್ರೀತಿಸುವಂತ ಮಗಳಾದ್ರೆ ನೀವು ಎಂತ ರೋಗನಗನ ಬೀಳು, ದೇವರು ಮತ್ತೆ ತಿರುಗಿ ಆತನ್ನ ಎಬ್ಬಿಸುವಂತ ದೇವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಹೇಳಿ, ರೋಗ ಬರೋದು ತಪ್ಪಲ್ಲ, ಹಾ ಕಾಯಿಲೆ ಬರೋದು ತಪ್ಪಲ್ಲ, ದೊಡ್ಡ ವ್ಯಾಧಿ ಬರೋದು ತಪ್ಪಲ್ಲ. ಆ ವ್ಯಾಧಿ ಬಂದು ನೀ ಹೆಂಗ್ ರಿಯಾಕ್ಟ್ ಮಾಡ್ತ? ಆ ವ್ಯಾಧಿ ನಿನ್ ಮನೆ ತರ ಬಂದ್ರೆ ಗೊತ್ತ ಓಡಿಸ್ಬೇಕು ನೀನು. ಹಾಲೆಲೂಯಾ. ಏನ್ ಮಾಡೋ ನೀನ್ ಅದಕ್ಕ? ನಾವೇ ನೋಡಿದ್ವಿ, ಎಲ್ಕ ವೆಲ್ಕಮ್ ಮಾಡ್ತೀವಿ, ಬಂದಿಯಾ ಬಾ. ಹಾಲೆಲೂಯಾ, ಹಾಲೆಲೂಯಾ. ಎರಡು ಕಿಡ್ನಿ ಫೇಲ್ ಆ ಪಾಸ್ಟರ್ ಯಾವತ್ತಿ ಕೂಡ ಆತನ ನೋಡಿದ್ರಂಗ ಅನ್ಸಂಗಿಲ್ಲ. ಯಾಕೆ? ಆತನು ರೋಗಕ್ಕೆ ರೋಗದ ಮೇಲೆ ಆಧಾರವಾಗಿ ಜೀವಿಸಿಲ್ಲ, ಆತನು ದೇವರ ಪ್ರಸನ್ನತೆ ಮೇಲೆ ಆಧಾರವಾಗಿ ಜೀವಿಸಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ರಾತ್ರಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬೆಳಗ್ಗೆ ಒಂದು ಪ್ರೀಚ್ ಮಾಡ್ತಾರೆ. ಹಾಲೆಲೂಯಾ. ಯಾಕೆ? ಅವರು ಡೈಲಸ್ ಮೇಲೆ ಆಧಾರಾಗಿಲ್ಲ, ಆ ಡೈಲಸ್ ಮೇಲೆ ಆಧಾರಾಗಿಲ್ಲ, ಬಟ್ ದೇವರ ಪ್ರಸನ್ನತೆ ಮೇಲೆ, ದೇವರ ವಾಕ್ಯದ ಮೇಲೆ ಆಧಾರ ಆಗಿದ್ದಾರೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಇಲ್ಲಿ ತನಕ ಅವರನ್ನು ನಾವು ಪ್ರೀಚ್ ಮಾಡಂಗಿಲ್ಲ, ಅವರಂಗೆ ಹೆಲ್ದಿಯಿಂದ ಜನ ಪ್ರೀಚ್ ಮಾಡಂಗಿಲ್ಲ, ಅಷ್ಟು ಜೋಶಿಂದ, ಅಷ್ಟು ಒಂದೇನು ಒಂದು ಎನರ್ಜಿಯಿಂದ ಅವ್ರು ಪ್ರೀಚ್ ಮಾಡೋರಾಗಿದ್ದಾರೆ. ಯಾಕೆ? ದೇವರ್ ಆಲ್ ದ ಲವ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ಹೇಳ್ತಿದ್ದೀವಿ, ಚೆನ್ನಾಗಿದ್ದೀರಿ, ಸುಖವಾಗಿದ್ದೀರಿ, ದೇವರ ಪ್ರಸನ್ನ ಪ್ರೀತಿ ಮಾಡ್ರಿ. ಹಾಲೆಲೂಯಾ, ಹಾಲೆಲೂಯಾ. ದೇವ್ರ ಪ್ರಕಾರ ಬುದ್ಧಿವಂತರು ಯಾರು? ಆತನ ಸಾಧ್ಯವಿದ್ರೇನ್ರಿ? ಪ್ರೇರಣೆ ಮಾಡೋದು, ಬೈಬಲ್ ಓದೋದು, ಆ ದಿನ ದಿನನಿತ್ಯ ಕಾರ್ಯಗಳನ್ನ ಮಾಡ. ಊಹಿಸ್ಕೊಂಡು ಯಾವ ದಿನ ಬೈಬಲ್ ಓದಿರೋದು? ಏನ್ ನೀನು, ಏನ್ ನೀನು ಒಂದ್ ದಿನ ನೀನು ಬೈಬಲ್ ಓದಿಲ್ಲ, ಅದೇನಾಗ್ತೀನಿ? ಬುದ್ಧಿಹೀನ ಏನಕ್ಕೆ? ಅದಕ್ಕೋಸ್ಕರ ಬೇರೆ ನಾವು ದೇವರ ಪ್ರಸನ್ನತೆಯನ್ನ ಪ್ರೀತಿಸುವ ಮಕ್ಕಳಾಗ್ತಕ್ಕ. ಆಮೇಲೆ ನೆಕ್ಸ್ಟ್ ಕೀರ್ತನೆ 51:11. ನಿನ್ನ ಸನ್ನಿಧಿಯಿಂದ ಒಂದು ನಿಮಿಷ, ತಳ್ಳಬೇಡ.
ದಾವಿದನು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ, ದಾವಿದನು ಯಾರಾದರೂ ಬೆನ್ನಟ್ಟುವ ಸಮಯದಲ್ಲಿ, ದಾವಿದನು ಯಾವುದೋ ಪಟ್ಟಣ ವಶ ಮಾಡಿಕೊಳ್ಳುವ ಸಮಯದಲ್ಲಿ ದಾವಿದನು ಸುಮ್ಮನೆ ಹೋಗ್ತಿರ್ಲಿಲ್ಲ. ಆತನು ಫಸ್ಟ್ ಇಯರ್ ಬಂದ್ರೆ ದೇವರನ್ನ ಕೇಳ್ತಾ ಇದ್ದ. ದೇವರು ಒಂದೊಳ್ಳೆ ಕ್ಲೀನ್ ಸಿಗ್ನಲ್ ಕೊಟ್ರೆ ಆತನು ಹೋಗ್ತಾ ಇದ್ದ. ಹೋಗಿ ಆತನ ಹಂಗೆ ವಾಪಸ್ ಬರ್ತಾ ಇಲ್ಲ, ಆತನು ಹೋಗಿ ಆ ಎಲ್ಲಾ ಶತ್ರುಗಳ ಮೇಲೆ ಜಯವನ್ನು ಸಾಧಿಸಿ ಅಂದ್ರೆ ಬರ್ತಾ ಇದ್ದ. ಬರ್ತ ಕೈ ತೋಣ. ಎಂಜಿನ್ ಬೋನಸ್ ಕೈ ತೋಣ. ನಿಮ್ಮನ್ನು ಕುತ್ತೋಳು ನೋಡಿದ್ರೆ ಅನ್ಕೋಬೇಕಪ್ಪ, ಅಪ್ಪ ಇವಾಗ ಏನಪ್ಪ ಇವನ್ ದೇವ್ರ ಪ್ರಸನ್ನ ಪ್ರೀತಿ ಮಾಡ್ತಾನೆ ಬರ್ಬೇಕು. ಕುತ್ಕೊಳ್ಳೋದು ನೋಡಿದ್ರೆ ದುಬ್ನಾಗ ನರ ಕಟ್ಟದಾರಂಗ, ಕೊಂಗನಾಗ ಇದು ಕಟ್ಟದಾಗದ, ಮಗದಾಗಿನ ನಗುವಂತ ಮಗದಾಗ ಒಂದು ನರ ಹಿಡಿತ, ನರ ಕಟ್ಟದಂಗ. ನಿಮ್ಮನ್ನು ರಾಜು ನೋಡೇ ಅನ್ಬೇಕು. ಲಾಲ್ ಬಾಷೆ ನೋಡಿ ಹೇಳ್ಬೇಕು. ರಾಜು ಏನಾಗ್ತೀರ ಯಾರು? ಹಾಲಲ್ಲಯ್ಯ ಹಾಲಲ್ಲಯ್ಯ ಹೇಳಿ ಸೆಟ್ ಹಾಕೋರಿ. ಒಂದು ಕ್ಷಣ ಸ್ವಲ್ಪ ಡಿಲ್ಲ ಬಿಟ್ಟರೆ ಸಾಕು, ಏನು ಹೃದಯ ಬಾಳು ವಂಚಕ. ಇದಕ್ಕೆ ಸ್ವಲ್ಪ ಡಿಲ್ಲ ಬಿಟ್ಟು ಏನೇ ಹೋಗ್ಬಿಡ್ತೀವಿ. ಅದ್ರಯ್ಯ ನಾವಿಲ್ಲೇ ಕೂತೀವಿ, ನಾ ಇಲ್ಲೇ ಪ್ರೀಚ್ ಮಾಡ್ತಕ್ಕೇ, ಬಟ್ ನಾ ಅಮೆರಿಕ ಹೋಗ್ತೀನಿ. ಎಸ್, ಇದು ಬಹಳ ವಂಚಕರ ಶಿಶು, ಇದು ಇದು ಹಿಡ್ತು ಇಟ್ಕೊಳಕ್ ಆಗಂಗಿಲ್ಲ. ಎಸ್, ಮನಸ್ಸು ಅನ್ನಿಸ್ಕೊ ಬಹಳ ಚಂಚಲ ಇತ್ತು. ಏನ್ರಿದ ಅದಕ್ಕೆ ನೋಡಕ್ ನೀವು, ನನ್ನ ಮನವೇ ನನ್ನ ಮನವೇ ನನ್ನ ಮನವೇ ನನ್ನ ಮನವೇ ಯಹೋವನ್ನ ಕೊಂಡಾಡ್ತೀನಿ. ದಾವಿದ ಹೇಳ್ದ, ಯಾರಿಗೆ ಹೇಳ್ದ? ಮನಸ್ಸಿಗೆ ಹೇಳ್ಲ, ದಾವಿದ್ ತನಗೆ ತನ್ನ ಮನಸ್ಸೊಳಗಿರುವಂತ ದಾವಿದ್ ಗೊತ್ತಾಯ್ತು, ಎಲ್ಲೇ ಒಂದು ಕಾರಣಕ್ಕಾಗಿ ಯಾವುದೋ ಒಂದು ವಿಷಯಕ್ಕಾಗಿ ಯಾವುದೋ ಒಂದು ಕಾರ್ಯಕ್ಕಾಗಿ ನನ್ನ ಮನಸ್ಸು ಸೋತಿದೆ, ಅದಕ್ಕೋಸ್ಕರವಾಗಿ ನನ್ನ ಮನವೇ ಯಹೋವನ ಕೊಂಡಾಡು. ಒಂದು ಸಲ ಈ ಟ್ಯೂನ್ ಚೀರ್ ನೋಡ್ರಿ, ನಿನ್ನ ಮನಸ್ಸು ಹೆಂಗಾಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಪ್ರಾಕ್ಟಿಕಲ್ ಮಾಡದ, ನನ್ನ ಮನವೇ ಈಗ ನಿಮ್ಮ ಮನಸ್ಸಲ್ಲಿ ಐತಿ. ಮಕ್ಕೊಂಡ್ರು ಯಪ್ಪ ಭೂಕಂಪ ಆಯ್ತು. ಹಾಲಲ್ಲಯ್ಯ, ಅದಕ್ಕೆ ಈ ಮನಸ್ಸಿಗೆ ಯಾವತ್ತಿಗೂ ಸೋಲ ಕೊಡಬಾರ್ದು. ಸಹಿತ ದೊಡ್ಡ ಸುಳ್ಳು, ನಿನ್ನ ಕೈಯಿಂದ ಏನಾಗಲ್ಲ, ನಿನಗ ನೀನು ಕೀಳ, ನೀನು ಅದನ್ನ ನಿನ್ನ ಸಾಲಿ ಕಲ್ತಿಲ್ಲ, ನಿನ್ನ ಹಂಗ್ ಕಲ್ತಿಲ್ಲ. ಹೇಳ್ಬೇಕು, ಹೇಳೇ ಪೇತ್ರ ಯಾವ ಸಾಲಿ ಕಲ್ತೋ? ಪೇತ್ರ ಯಾವ ಡಿಗ್ರಿ ಡಿಗ್ರಿ ಮುಗಿಸ್ಯಾನ? ಇವತ್ತು ದೊಡ್ಡ ದೊಡ್ಡ ಜಡ್ಜ್ಗಳು ಕೂಡ ಪೇತ್ರ ಬರೆದ ಪುಸ್ತಕ ಓದ್ತಾರೆ ಇವತ್ತು. ಹೌದಲ್ರಿ, ಹೌದಲ್ರಿ, ನಾವೆಲ್ಲ ಯಾರು ಡಿಗ್ರಿ ಮುಗಿಸೋರು? ನಾವ್ ಯಾರು ಪ್ರೀಚ್ ಮಾಡ್ತೇವೆ? ಪೇತ್ರ ಯಾರು? ದೇವರ್ ಆಲ್ ಅನ್ ಸ್ಕೂಲ್ಡ್, ಅವ್ರು ಸ್ಕೂಲಿಗೆ ಹೋಗಿಲ್ಲ ಹಂಗಂತೇಳಿ ಸ್ಕೂಲ್ ಹೋಗುವಂತಲ್ಲ. ಇದ್ರ ಅರ್ಥ ಏನಂದ್ರೆ ನಿನ್ನ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ನಿನ್ನ ಸ್ಕೂಲಿಗೆ ಹೋಗು ಬಿಡು. ನಿನ್ ದೇವರಲ್ಲಿ ಆಸಕ್ತಿ ಉಳ್ಳವನಾಗಿದ್ರೆ ದೇವರು ನನ್ನ ಮೇಲಕ್ಕೆ ಎತ್ತೇ ಎತ್ತನ. ಇದು ಮಾತ್ರ 100% ಗ್ಯಾರಂಟಿ. ಹಾಲೆಲೂಯಾ. ನಾನು ನೋಡಿ, ನಾ 10th ಫೇಲ್ ಆಗಿದೆ. ಯಾರಾದ್ರೆ 10th ಫೇಲ್ ಆದ್ರಲ್ಲಿ? ವಾವ್, ನಮ್ ಪಾರ್ಟಿ ಬಾಳ ಐತಿ.
ನನ್ನಂತ ಟೆಂತ್ ಫೇಲ್ ಆದವನ್ನ ಈಗ ದೊಡ್ಡ ಪ್ರೆಷರ್ ಮಾಡ್ರಂದ್ರ ಈಗ ನೀವು ನೋಡ್ರಿ ಪಿ ಯು ಸೆಕೆಂಡ್ರಿ ಪಾಸ್ ಆಗಿರಿ, ಡಿಗ್ರಿ ಪಾಸ್ ಆಗಿರಿ, ಆ ಪಿ ಎಚ್ ಡಿ ಪಾಸ್ ಆಗಿರಿ, ನೀವು ನನಗಿಂತ ದೇವ್ರ ಮುನ ಹಾಯ್ ಬೆಲೆಕ್ಕೆ ತಗೊಂಡೋಗ್ತದೆ ದೇವ್ರ ಮನ. ಹಲ್ಲೆಲೂಯಾ. ಅದಕ್ಕೆ ಯಾರು ಕೂಡ ನನ್ನಲ್ಲಿ ಅದು ಇಲ್ಲ, ನನ್ನಲ್ಲಿ ಇದು ಇಲ್ಲ, ನನ್ನ ಸ್ವರ ಚೆನ್ನಾಗಿಲ್ಲ, ನಾನು ಅದು ಚೆನ್ನಾಗಿಲ್ಲ, ನಾನು ಇದು ಚೆನ್ನಾಗಿ ಹೇಳ್ಬಾರ್ದವ. ಹಲ್ಲೆಲೂಯಾ. ದೇವ್ರು ಎಲ್ಲರಿಗೂ ಸುಂದರವಾದ ಕಂಠ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಏನ್ ಕೊಟ್ಟವ? ಸುಂದರವಾದ ಕಂಠ ಕೊಟ್ಟ ದೇವರು. ಯಾಕೆ? ಆತನ ಆರಾಧನೆ ಮಾಡ್ಲಿಕ್ಕಾಗಿ. ಹಲ್ಲೆಲೂಯಾ. ಆತನನ್ನ ಆರಾಧನೆ ಮಾಡ್ಲಿಕ್ಕಾಗ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ತೆಗೆಯಬೇಡ, ನಿನ್ನ ರಕ್ಷಣಾ ಆನಂದವನ್ನು ತಿರುಗಿ ಅನುಭವಿಸುವಂತೆ ನನ್ನನ್ನು ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರವಾಗು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಳೆದ ವಾರಗಳಿಂದ ನಾವು ದೇವರ ಪ್ರಸನ್ನತೆ ಬಗ್ಗೆ ಕಲಿತಾ ಇದ್ದೇವೆ, ಕಳೆದ ತಿಂಗಳುಗಳಿಂದ ನಾವು ಪವಿತ್ರ ಆತ್ಮ ಬಗ್ಗೆ ಕಲಿತಾ ಇದ್ದೇವೆ, ನಿನ್ನೆ ಆನ್ಲೈನ್ ಪೇರಲ್ಲಿ ನಾವು ಅಭಿಷೇಕ ಅಂದ್ರೆ ಏನ್ ನೋಡಿದೀವಿ. ಹಲ್ಲೆಲೂಯಾ. ಎಸ್, ಹಲ್ಲೆಲೂಯಾ. ಯಾಕೆ ಇದು ಸೈನ್ ಏನು ಗೊತ್ತೇನ್ರಿ? ಮುಂಬರುವ ದಿನಗಳಲ್ಲಿ ದೇವರು ನಮ್ಮನ್ನ ಇನ್ನೂ ಹಂತ ಹಂತವಾಗಿ ದೇವರು ನಮ್ಮ ಮೇಲಕ್ಕೆ ಒಯ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರಿಯರೇ, ಯಾವತ್ತೂ ಕೂಡ ನಾವು ದೇವರ ಪ್ರಸನ್ನತೆಯನ್ನು ಬಿಟ್ಟು ಬಾಳಕ್ಕೆ ಆಗಂಗಿಲ್ಲ, ಬಾಳ್ಬಾರ್ದು. ಹಲ್ಲೆಲೂಯಾ. ಚರ್ಚ್ ಐತಂದ್ರೆ, ಪ್ರೇಯರ್ ಐತಂದ್ರೆ, ಆನ್ಲೈನ್ ಇರಲಿ, ಏನ್ ಬೇಕಾದಿರಲಿ, ನೀನು ಬಂದು ಹಾಜರ್ ಇರಬೇಕು. ನಿಮ್ ಚೆಕ್ ಮಗು ರಾತ್ರಿ ಅಳತದ, ಅದಕ್ಕೆ ಹಾಲು ಕುಡಿಸೋದು, ಅದಕ್ಕೆ ಅದನ್ನು ಕುಡಿಸಿದ್ರೆ ನೋ ಪ್ರಾಬ್ಲಮ್, ಇಲ್ಲಿ ಬರ್ರಿ, ದೂರ ಬರ್ತೀರಿ, ನಿಮ್ಗೆ ಆಟೋ ಇಲ್ವಾ? ಹಲ್ಲೆಲೂಯಾ. ಬರೋದು ನಿಮ್ ನಿಮ್ ಕೆಲಸ, ಕಳಿಸೋದು ನನ್ನ ಕೆಲಸ. ಹಲ್ಲೆಲೂಯಾ. ಯಾಕೆ ಯಾಕೆ ನಾವು ಇಷ್ಟೆಲ್ಲ ಚರ್ಚ್ ಚರ್ಚ್ನವ್ರಿಗೆ ಇಷ್ಟೆಲ್ಲ ಯಾಕೆ ಸವಲತ್ತು ಕೊಡ್ತೀನಿ ನೋಡ್ರಿ? ನೀವು ದೇವ್ರ ವಾಕ್ಯದಲ್ಲಿ ಬೆಳೆದ್ರೆ ನನಗೆ ಸಂತೋಷ. ನನ್ನ ಕಡೆ ರೊಕ್ಕ ಜಾಸ್ತಿ ಆಯ್ತಿಲ್ಲ, ಹೋಗಿ ಬ್ಯಾಟ್ರ ತಗೊಂಡು ಎಲ್ಲ ಐದು ನಾಲ್ಕು ಸಾವಿರ. ಪ್ರತಿ ಭಾನುವಾರ ಕಾಯ್ಪಲ್ಲೆ ಹುಡುಗರು ಅವ್ರ ಕಡೆ ಆ ಮೂರು ಆರು ರಾತ್ರಿಗಳು ಪೇಮೆಂಟ್ ಆಗಂಗಿಲ್ಲ ಅಂದ್ರೂ ಕೂಡ ಅವ್ರ ಕಡೆ ಇದ್ದು ಬಿದ್ದುದೆಲ್ಲ ಗ್ವಾಳೆ ಮಾಡಿ ಕಾಯ್ಪಲ್ಲೆ ತಂದ್ರೆ ಯಾಕೆ ತರ್ತಾರ? ನಿಮ್ಮ ಊಟ ಇಲ್ಲಂತಲ್ಲ, ನಮ್ಮ ಊಟ ಇಲ್ಲಂತಲ್ಲ, ಬಟ್ ಏನಪ್ಪಂದ್ರೆ ಒಂದು ಒಂದು ಲವಿಂಗ್ ಒಂದು ಪ್ರೀತಿಯ ಭೋಜನ ಆಗ್ಲಿ ಅಂತೇಳಿ ನಾವು ಅದೆಲ್ಲ ಮಾಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಂಡು ಇವ್ರಿಗೆ ದುಡ್ಡು ಅಂತೇಳಿ ಮಾಡಕತ್ತಿಲ್ಲ. ಆಮೇ ಯಾಕೆ ಮಾಡ್ತಾ ಇದ್ದಿದ್ದನ್ನ? ನನಗೆ ಕಡಿಮೆ 100 ರೂಪಾಯಿ ಇದ್ರೆ 100 ರೂಪಾಯಿ ಆಟ ಕೊಡ್ತೀನಿ. ಯಾಕೆ ಕೊಡ್ತೀನಿ? ನೀನು ಬೆಳಿಬೇಕು. ಹಲ್ಲೆಲೂಯಾ. ಯಾರು ಬೆಳಿಬೇಕು? ನೀನ್ ಬೆಳಿಬೇಕು. ದೊಡ್ಡ ಚಾರ್ಜ್ ಇದೆ ಪಾಸ್ಟ್, ದೊಡ್ಡ ಚಾರ್ಜ್ ಇದೆ. ಇಷ್ಟೆಲ್ಲ ಜಾಗ ತಗೊಂಡ್ರ ಬ್ಯಾಟ್ರ ಇದ್ರು ಒಂದು 4-5 ಕೋಟಿ ಅವು ಅದಾವ ಫಿಕ್ಸ್ ಡಿಪಾಸಿಟಿನ. ಅವು ಇನ್ನು 2 ವರ್ಷ ಬರ್ತದ್ರಾಗ ಅವು ನಂಬಿಕೆ ಹೇಳಕಂತ ಯೇಸು ನಾಮದಲ್ಲಿ ಫಿಕ್ಸ್ ಡಿಪಾಸಿಟ್ ಇಟ್ಟಿನಿ, 2-3 ಕೋಟಿ ಇಟ್ಟಿನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀವು ನಾವು ಏನ್ ಮಾಡಕಂತ ಅರ್ಥ ಮಾಡ. ಆಮೇ ಹಲ್ಲೆಲೂಯಾ. ಕೆಲವು ಜನ ಅದಕ್ಕೋಸ್ಕರವಾಗಿ ನೀವು ಹಿಂದುಳಿದಿರಿ. ಆಮೇ ಹಲ್ಲೆಲೂಯಾ. ಈಗ ಮುಂದೆ ಬರುವಂತ ಸಮಯ ಹೇಳಿ, ಮುಂದೆ ಬರುವ ಸಮಯ ಈ ವರ್ಷದ ವಾಗ್ದಾರಿ ಏನೈತಿ? ರೆಸ್ಟೋರೇಷನ್. ರೆಸ್ಟೋರೇಷನ್. ಏನೆಲ್ಲ ಸೈತಾನ ಮುರಿದಿದ್ದಾನೋ, ಏನೆಲ್ಲ ಸೈತಾನ ಹಾಳು ಮಾಡಿದ್ದಾನೋ, ಏನೆಲ್ಲ ಸೈತಾನ ಜನರ ಮನಸ್ಸನ್ನು ಕೆಡಿಸಿದ್ದಾನೋ, ಏನೆಲ್ಲ ಸೈತಾನ ಕುಟುಂಬದಲ್ಲಿ ಮನಸ್ಸನ್ನು ಕೆಡಿಸಿದ್ದಾನೋ, ಅದೆಲ್ಲ ದೇವರ ರೆಸ್ಟೋರೇಷನ್. ನಿಮಗೆ ಗೊತ್ತಿಲ್ಲ, ಬಟ್ ನಾನು ನೋಡಕತ್ತೀನಿ ಜನರ ಜೀವಿತ ರೆಸ್ಟೋರೇಷನ್ ಆಗದ ದೇಶ ನಾಮದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನರು ತೆರಿ ಕತ್ತಲು ಪಡ್ತಾ ಇದ್ದಾರೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ನೆಹಮಿಯ ಆರಾಮದಲ್ಲಿದ್ದಾಗ, ಆತನು ಆರಾಮದಲ್ಲಿದ್ದಾಗ ಅವರು ಒಂದು ಸಂಬಂಧಿಕ ಬಂದು, ನೆಹಮಿಯ ನಮ್ಮ ಊರಿನ ಗೋಡೆ ಬಿದ್ದು ಹೋಗೈತಿ, ಯೆರೂಸಲೇಮಿನ ಗೋಡೆ ಬಿದ್ದು ಹೋಗೈತಿ ಎಂಬುದು ಕೇಳಿದ ಆ ಕ್ಷಣದಲ್ಲಿ ಆತನು ಬಿರಿಯಾನಿ ತಿನ್ನಲಿಲ್ಲ, ಆತನು ಊಟ ಮಾಡಿಲ್ಲ, ಆತನು ತನ್ನ ಸುಖ ಸಂಪತ್ತು ಬಿಟ್ಟ ತನ್ನ ಎಲ್ಲ ಅರಮನೆಯ ಸ್ಥಾನವನ್ನು ಬಿಟ್ಟು ಆತನು ಕೂತುಕೊಂಡು ಆತನು ದೇವರ ಸನ್ನಿಧಿಯಲ್ಲಿ ಅತ್ತ. ಆಮೇನ್.
ಅಲ್ಲ ದೇವರ ಪ್ರಸನ್ನತೆ ನಮ್ಮಲ್ಲಿ ಇರುವಾಗ ನಾವು ಯಾವಾಗಲೂ ಸುಖದ ಸುಪ್ಪತಿ ನೋಡಂಗಿಲ್ಲ, ನಮ್ಗೆ ಯಾವುದು ನಮ್ಮ ಆರಾಮದಾಯಕ ನೋಡಂಗಿಲ್ಲ, ನಮ್ದು ಯಾವುದು ಏನಪ್ಪಾ ಅಂದ್ರೆ ಒಳ್ಳೇದನ್ನ ನೋಡಂಗಿಲ್ಲ. ಅದಕ್ಕೋಸ್ಕರವಾಗಿ ಒಬ್ಬ ನಾಯಕ ಏನಪ್ಪಾ ಅಂದ್ರೆ ಅವ ಜನರ ಬಗ್ಗೆನೆ ಆಲೋಚನೆ ಮಾಡ್ತಾರೆ, ಮುಂದೆ ಆಗೋ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಾರೆ, ಮುಂದೆ ಆಗೋ ಕೂಡಿನ ಬಗ್ಗೆ ಅಂತ ಆಲೋಚನೆ ಮಾಡ್ತಾರೆ. ಯಾರು ದೇವರ ಪ್ರಸನ್ನತೆ ಪ್ರೀತಿ ಮಾಡ್ತಾರೋ ಅವರು ಸ್ವಾರ್ಥದ ವಿಚಾರ ಮಾಡಂಗಿಲ್ಲ. ಯಾರು ದೇವರ ಪ್ರಸನ್ನತೆ ಅವರು ಅನುಭವಿಸ್ತಾರೋ ಪ್ರೀತಿ ಮಾಡ್ತಾರೋ ಅವ್ರು ಎಲ್ಲರ ಬಗ್ಗೆ ವಿಚಾರ ಮಾಡೋದಾಗಿದ್ದಾರೆ. ಹಾಲಲ್ಲವ್ಯ ಯೇಸು ಸ್ವಾಮಿ ಏನ್ ಮಾಡ್ದ? ನಮ್ಮೆಲ್ಲರಿಗೋಸ್ಕರ ಇತ್ತು, ಆತನ ಪ್ರಾಣ ಕೊಟ್ಟ. ಆಮೇ ನನ್ನಲ್ಲಿ ಸಿದ್ಧ ಮನಸ್ಸನ್ನ ಹುಟ್ಟಿಸಿ ನನಗೆ ಆಧಾರವಾದ. ಆಮೇ ಅಲ್ಲವ್ಯ ಕೀರ್ತನೆ 34:28 ಸಾರಿ ಎಕ್ಸಡಸ್ ಅಂದ್ರೆ ವಿಮೋಚನೆ ಕಂಡ 24:28 ಯಹೋವನು ಮೋಶೆಗೆ, ನೀನು ಈ ವಾಕ್ಯಗಳನ್ನು ಬರೆ, ಈ ವಾಕ್ಯಗಳ ಮೇರೆಗೆ ನಿನ್ನ ಸಂಗಡಲು ಇಸ್ರಾಯೇಲರ ಸಂಗಡಲು ನಿಬಂಧನೆ ಮಾಡಿದ್ದೇನೆ ಎಂದು ಹೇಳಿದನು. ಮೋಶೆ ಆ ಬೆಟ್ಟದಲ್ಲಿ ಯಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಹಗಲು ಇರುಳು 40 ದಿನ ಮೋಶೆಯಲ್ಲಿದ್ದ, ಆ ಬೆಟ್ಟದಲ್ಲಿ ಇದ್ದ. ಆಮೇಲೆ ಏನಂತ ಹೇಳ್ದ ದೇವರು ಏನಪ್ಪಾಂದ್ರೆ ಈ ವಾಕ್ಯಗಳನ್ನು ನೀನು ಬರೆ, ಈ ವಾಕ್ಯಗಳ ಮೇರೆಗೆ ನಿನ್ನ ಸಂಗಡಲು ಇಸ್ರಾಯೇಲರ ಸಂಗಡಲು ನಿಬಂಧನೆ ಮಾಡಿದ್ದೇನೆ ಎಂದು ಹೇಳಿದನು. ಓಕೆ, ಈ ವಾಕ್ಯ ಹೇಳೋದಕ್ಕಿಂತ ಮುಂಚಿತವಾಗಿ ಮೋಶೆ ಎಲ್ಲಿದ್ದ? ಎಲ್ಲಿದ್ದ ಮೋಶೆ? ಬೈಬಲ್ ಸರಿಯಾಗಿ ಓದ್ಬೇಕು ಅದಕ್ಕೆ. ಎಲ್ಲಿದ್ದ? ಅಲ್ಲ ಅದು ಅದು ಬಿಟ್ಟು, ಬಟ್ ಈ ವಾಕ್ಯ ದೇವರು ಈಗ ಪ್ರೆಸೆಂಟ್, ಇದು ಪ್ರೆಸೆಂಟ್ ವಾಕ್ಯ ನಮ್ದು ಸರ್. ದೇವ್ರು ಮೋಶೆ ಹತ್ರ ಮಾತಾಡ್ತಾನ, ಮೋಶೆ ಹತ್ರ ದೇವ್ರು ಮಾತ್ರ. ಮೋಶೆ ಎಲ್ಲಿದ್ದ? 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 ಇದು ಬಹಳ ಇಂಪಾರ್ಟೆಂಟ್. ದೇವರು ಮಾತಾಡುವಾಗ ನೀನು ಆತನ ಪ್ರಸನ್ನತೆ ಇದ್ರೆ ಆತನ ಸ್ಮರಣೆ ಕೇಳ್ತೇನೆ. ಹಲಲುಯ್ಯ ಇವಾಗ ಕೆಲವು ಜನ ಮಾತ್ರ ಗೊತ್ತೇನ್ರಿ, ರಾತ್ರಿ ಮುಕ್ಕೋತಾರ ದೇವ್ರು ಮಾತಾಡ್ತಾನ, ಅವ್ರಿಗೆ ದೇವ್ರ ಸರಿಯಾವುದು ಸೈತಾನ ಸರಿಯಾವುದು ಕೇಳಂಗ. ಹಗಲಂತ ಹೇಳ್ತಾರ, ಹಿಂಗ್ ಹೋಗ್ತಿರ್ತಾರ, ಯಾವುದೋ ದೇವ್ರ ಒಂದು ಗಿಡ ನೋಡಿಯೋ ಅಥವಾ ಏನೋ ನೋಡೋ ದೇವ್ರ ಅದ್ರ ಮೂಲಕ ಮಾತಾಡ್ತಾರ, ಬಟ್ ಮಾತವರು ಅರ್ಥ ಮಾಡ್ಕೊಳಂಗ. ಬಟ್ ಅದೇ ದೇವ್ರ ಪ್ರಸನ್ನತೆಯಲ್ಲಿರುವಾಗ ದೇವರು ಮಾತನಾಡುವಾಗ ದೇವ್ರು ಹೇಳ್ತಾರ, ನಿನ್ನ ಸಂಗಡಲು ಮತ್ತು ಇಸ್ರಾಯೇಲರ ಸಂಗಡಲು ನಾನು ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ. ಏನ್ ಮಾಡ್ಕೊಂಡಿದ್ದೇನೆ ಕವರ್? ಏನ್ ಮಾಡ್ಕೊಂಡಿದ್ದೇನೆ? ಯಾವ ನಿಬಂಧನೆ? ವಾಗ್ದಾನ ದೇಶಕ್ಕೆ ಹೋಗುವ ನಿಬಂಧನೆ. ಹಲ್ಲೆಲೂಯಾ. ಅಂದ್ರೆ ನಮ್ಮ ದೇವರು ನಮ್ಮ ಜೊತೆಯಲ್ಲಿರುವಾಗ ಎಲ್ಲಾ ಅಸಾಧ್ಯವಾದ ಕಾರ್ಯಗಳು ಆ ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಿನ್ನ ನೀನು ಈ ವಾಕ್ಯಗಳು ಬರೇ, ಈ ವಾಕ್ಯಗಳ ಮೇರೆಗೆ ನಿನ್ನ ಸಂಗಡಲು ಇಸ್ರಾಯೇಲ ಸಂಗಡಲು ನಿಬಂಧನೆ ಮಾಡಿದ್ದೇನೆ ಎಂದು ಹೇಳಿದನು ಮೋಶೆ. ಆ ಬೆಟ್ಟದಲ್ಲಿ ಯಹೋವನ ಸನ್ನಿಧಿಯಲ್ಲಿ ಹಗಲಿರುಳು ನಮಗೆ ಒಂದು ಆನ್ಲೈನ್ ಪ್ರೇಯರ್ ಮಾಡೋಕ್ಕಾಗಲ್ಲ. ಹಲೋ, ಏನ್ ಮಾಡಕಲ್ಲ ನಮ್ಗ? ಒಂದು ಆನ್ಲೈನ್ ಪ್ರೇಯರ್ ಬರ್ಲಿಕ್ಕೆ ನಾವು ಹಿಂದ ಮುಂದೆ ನೋಡ್ತೀವಿ, ಬಟ್ ಮೋಶೆ ಹಗಲು ಇರುಳು 40 ದಿನ ಕಂಟಿನ್ಯೂಸ್ ಆಗಿ ದೇವರ ಸನ್ನಿಧಿಯಲ್ಲಿ ಇದ್ದ. ಸೈಂಟಿಫಿಕ್ ಆಗಿ ಒಬ್ಬ ಮನುಷ್ಯನಿಗೆ 1 ರಾತ್ರಿ 8 ತಾಸು ನಿದ್ದೆ ಬೇಕು. ಎಸ್, ಬಟ್ ಮೋಶೆ ಮುಕ್ಕೊಂಡಿಲ್ಲ.
ನಿದ್ದೆ ತಪ್ಪದ ಏನಾಗ್ತೈತಿ, ಹೆಲ್ತ್ ಅಲ್ಲಿ ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗ್ತದೆ. ಊಟ ಇಲ್ಲಾಂದ್ರೆ ಏನಾಗ್ತೈತಿ, ಶುಗರ್ ಲೆವೆಲ್ ಕಡಿಮೆ ಆಗ್ತೈತಿ, ಬಿ ಪಿ ಹೆಚ್ಚು ಕಡಿಮೆ ಆಗ್ತೈತಿ. ಬಟ್ ಮೋಸೆಗೆ ಏನು ಆಗಿಲ್ಲ. ಮೋಸೆ ಹೆಂಗ್ ಸೇಫ್ ಆದ, ದೇವರ ಪ್ರಸನ್ನತೆಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಲೋಕದಲ್ಲಿ ನಿಂತ್ಕೊಂಡು ನೀನು ಮಾಡಕ್ಕಾಗಲ್ವೋ, ಅದು ದೇವರ ಪ್ರಸನ್ನತೆಯಿಂದ ಮಾಡು, ಖಂಡಿತವಾಗಿ ಈ ಕಾರ್ಯ ಹಾಗೆ ಆಗ್ತೈತಿ. ಹಲ್ಲೆಲೂಯಾ, ಕಮ ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ ಸಾಕು ಈ ಜಿಂದಗಿ, ಈ ಜಿಂದಗಿ ಸಾಕು. ನಾನು ಪ್ರೇಯರ್ ಮಾಡಕತ್ತೀನಿ, ನಾನು ಪ್ರೇಯರ್ ಮಾಡಿ ದೇವರೇ ಬಹು ಬೇಗ ದೇವರಿಗಂತ ಇದು ಆರ್ಸಿ ಆಗ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಈ ಸಾಕು, ಈ ಪತ್ರಾಸ್ ಮನೆ ಸಾಕು, ಈ ಪತ್ರಾಚಾರ ಸಾಕು, ನಾ ಪ್ರೇಮ ಮಾಡಕತ್ತೀನಿ. ಹಲ್ಲೆಲೂಯಾ. ಬಟ್ ದೇವರು ಬಹು ಬೇಗನೆ ಇದೆಲ್ಲ ಕೊರತೆಗಳನ್ನ ನೀಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮನೆ ಹೇಳ್ಬೇಕು, ದೇವರೇ ಈ ಮನೆ ಸಾಕು ನನಗೆ, ಈ ಬಡತನ ಸಾಕು, ಈ ಶಾಪ ಸಾಕು. ಅದೇ ಪತ್ರ ಇದ್ದು 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 ನನ್ ಬ್ಯಾಸಗಂತೆ ನಾನು ನೀವು ಹೇಳ್ಬೇಕು. ಹೆಜ್ಜೆ ನಂಬ್ತೀರಿ, ನಮ್ಮ ದೇವರು ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯ ಮಾಡುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನಿಮ್ಗೆ ಇಲ್ಲಿವರೆಗೆ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ, ಇಲ್ಲಿವರೆಗೆ ಬಾಯಿ ಬಿಚ್ಚಿ ಹೇಳಿಲ್ಲ, ಅದಕ್ಕೆ ದೇವ್ರು ಕೊಟ್ಟಿಲ್ಲ. ಆಮೇನ್, ಹಲ್ಲೆಲೂಯಾ. ನಾವು ಯಾರು ರಾಜನ ಮಕ್ಕಳಾಗಿದ್ದೇವೆ, ನಾವು ಯಾರು ರಾಜನ ಮಕ್ಕಳಾಗಿ ನಾವು ಯಾರಾಗಿದ್ದೇವೆ ಕ್ರಿಸ್ತದಲ್ಲಿ, ಏನಾಗಿದ್ದೇವೆ ರಾಜನ ಮಕ್ಕಳಾಗಿದೆ, ಏನಾಗಿದ್ದೇವೆ ಕ್ರಿಸ್ತದಲ್ಲಿ ನಾವು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆಪ್ಪ ಅಂದ್ರೆ, ಯೋಹಾನ ಹೇಳ್ತಾನೆ, ಎರಡನೇ ಯೋಹಾನ ಹೇಳ್ತಾರಪ್ಪ ಅಂದ್ರೆ, ಪ್ರಿಯನೇ ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಎಲ್ಲಾ ವಿಷಯ ಹೊಂದಬೇಕು ನಾ ಅಭಿವೃದ್ಧಿ. ಆಮೇನ್. ದೇವ್ರ ವಿಷಯದಲ್ಲಿ ಬರು, ದೇವ್ರ ಇಷ್ಟದಲ್ಲಿ ನಡ್ಕೊತ್ ಬರು. ಹಲ್ಲೆಲೂಯಾ. ಸೈಕಲ್ ಇದ್ದಾವ ಬೈಕ್ ಮರಿಗೂ, ಬೈಕ್ ಇದ್ದಾವ ಕಾರ್ ಅವರು ಕಾರ್ನಾಗಿದ್ದಾವ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ 40 ದಿನ ಹಗಲು 40 ದಿನ ರಾತ್ರಿ ದೇವರ ಪ್ರಸನ್ನತೆಯಲ್ಲಿ ಆತನ ಕಾಲ ಕಳೆದ. ಹೋದ್ರಿ ಯೆಹೋವನ ಸನ್ನಿಧಿಯಲ್ಲಿ ಹಗಲು 40 ದಿನ ಇದ್ದನು. ಅವನು ಏನು ಊಟ ಮಾಡಲಿಲ್ಲ, ಏನು ಕುಡಿಯಲಿಲ್ಲ. ಏನು ಮಾಡಿಲ್ಲ, ಏನು ಊಟ ಮಾಡಿಲ್ಲ, ಏನು ಕುಡಿಯಲಿಲ್ಲ. ಈಗಿನ ಉಪವಾಸ ಹೆಂಗದ, ಚಾ ಬಿಸಿ ನಡುವ ಜ್ಯೂಸ್ ನಡುವ ಶೇಂಗಾ ಶೇಂಗಾ ಬೆಲ್ಲ ಅದೆಲ್ಲ ತಿನ್ನೋದಾಗ 8 ಗಂಟೆ ಆಗ್ತದೆ. 8 ಗಂಟೆ ಸಸ್ತ ಬಡ ಮುಕ್ಬಿಡ್ಬೋದು ಈಗಿನ ಉಪವಾಸ ಮಾಡಿ. ಆಮೇಲೆ ಅವಾಗ ಉಪವಾಸ ಹಂಗಿತ್ತು, ಏನು ತಿಂತಿದ್ದಿಲ್ಲ, ಏನು ಕುಡಿತಿದ್ದಿಲ್ಲ. ಅವಾಗಿನ ಉಪವಾಸ ಮಾಡಿ, ಅವಾಗಿನ ಈಗಿನ ಉಪವಾಸ ಕಂಪೇರ್ ಮಾಡಿದ್ರೆ. ಬಟ್ ಏನ್ ಮಾಡೋದು, ಯೇಸು ಸ್ವಾಮಿ ಬಂದು ನಮ್ಗೆ ಕೃಪೆ ಕೊಟ್ಟಿದ್ದ. ಜ್ಯೂಸ್ ಕುಡಿದ್ರು ಯೇಸು ಸ್ವಾಮಿ ಕೃಪೆ ಬ್ರದರ್, ಹಣ್ಣು ತಿಂದ್ರು ಯೇಸು ಸ್ವಾಮಿ ಕೃಪೆ ಬ್ರದರ್, ನಾಷ್ಟ ಮಾಡಿದ್ರು ಯೇಸು ಸ್ವಾಮಿ ಕೃಪೆ ಬ್ರದರ್. ನಾವೇನು ಹೇಳಕ್ ಬರಂಗಿಲ್ಲ, ಯಾಕಂದ್ರೆ ಹೇಳಿದ್ರು ಕೃಪೆ ಹೇಳ್ತೀವಿ. ಆ ಕೃಪೆ ಎಲ್ಲರ ಮೇಲೆ ಅಪ್ಪ ಅದ ನಾವು. ಎಸ್, ನಾವ್ ಯಾಕಾಲ ಜೀವಿಸುತ್ತೆ ಇವಾಗ, ಕೃಪೆ ಕಾಲ ಜೀವಿಸುತ್ತೆ ನಾವು. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾವು ಉಳಿದಿದ್ದೇವೆ, ಏನಿದು ಜೀವಂತವಾಗಿದ್ದೇವೆ ಅಂದ್ರೆ ಅದು ಆತನ ಕೃಪೆ, ಅದು ಆತನ ಕೃಪೆ, ಅದು ಆತನ ಕೃಪೆ. ಬಟ್ ಎಲ್ಲರ ಹಳೆ ಒಂದಕ್ಕೆ ದೇವ್ರು ಒಂದು ಒಂದು ಕ್ಷಣ ನಮ್ಮ ಜೀವಿತ ರಿಪೀಟ್ ಆದ್ರೆ ಯಾವ ಕಣ್ಣು ದೇವ್ರ ಕಣ್ಣು ಮುಚ್ಕೊಂಡು ಯಾರು ಉಳಿಯಂಗಿಲ್ಲ. ಎಸ್, ಹಲ್ಲೆಲೂಯಾ. ಮೋಸೆ ಎಷ್ಟು ಕಟ್ಟುನಿಟ್ಟಾಗಿ ದೇವ್ರ ಪ್ರಸನ್ನ ಹೋದ, ಹಗಲು ರಾತ್ರಿ ಏನು ತಿನ್ನಲಿಲ್ಲ, ಏನು ಕುಡಿಲಿಲ್ಲ, ಏನು ಊಟ ಮಾಡಲಿಲ್ಲ. ಮೋಸೆಗೆ ಜ್ಯೂಸ್ ಮಾಡಿಕೊಡೋರು ಅವ್ರ ಹೆಂಡ್ ಸುತ್ತಿ ಮೋಸಿದ್ದು ಹೋಗಿಲ್ಲ. ಎಸ್,
ಆಮೇಲೆ ಶರಬತ್ ಕೊಡ್ಬೇಕಾದ್ರೆ ನಿಮಗಿಂತ ಆ ಟೈಮ್ನಲ್ಲಿ ಇದ್ದಲ್ಲಿ ಇರಲಿಲ್ಲ. ಎಸ್, ಏನು ತಿನ್ನಿಲ್ಲ ಏನು ಬಿಡಿ. ಹಾ, ನಿಬಂಧನದ ವಾಕ್ಯಗಳನ್ನು ಅಂದರೆ ಹತ್ತು ಆಜ್ಞೆಗಳನ್ನು ಆ ಕಲ್ಲಿನ ಹಲಿಗೆಗಳ ಮೇಲೆ ಬರೆದನು. ಯಾವ ಆಜ್ಞೆಗಳ? ಹತ್ತು ಆಜ್ಞೆಗಳು, ದಶಾಜ್ಞೆಗಳು ದೇವರಲ್ಲಿ ಕೊಟ್ಟವ. ನೀವು ಯಾರಿಗೆ ಕೊಟ್ಟ? ಮೋಶೆ ಕೊಟ್ಟ ದಶಾಜ್ಞೆಗಳು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಿನ್ ದೇವರಲ್ಲಿ ನೀನು ಎಷ್ಟು ತ್ಯಾಗ ಮಾಡ್ತೀಯೋ ದೇವ್ರನ್ನ ಅಷ್ಟು ಅಷ್ಟು ಮೇಲಕ್ಕೆ ತರುವನಾಗಿದ್ದಾನೆ. ಅಲ್ಲೂಯ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಬಂದಾಗ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೇಳಿ, ಲೂಕನ್ ಬರ್ಸೋದು 18 ಅಂತೀಯಪ್ಪ, ಯಾಕೆ ಮಿಸ್ ಮಾಡ್ಕೊಂಡು ಹೇಳ್ತೀನಿ. ಒಂದು ಮುದುಕಿ ನಡ ಬಗ್ಗೆ ಆವಚತಿ ಪ್ರಕಾಶ ಅದೇಂಟ್ಲ ಓದಿಸ್ಕೊಡು. ಇಲ್ಲ, ಹದಿಮೂರದೇ ಹತ್ತೇ ವಚನ. ಹಾ ನೋಡಿ, ಯಾಕೆ ಪ್ರತಿ ಸಂಡೇ ನಾವು ಚರ್ಚಿಗೆ ಬರಬೇಕು ಹೇಳ್ರಿ? ಯಾಕೆ ಪ್ರತಿ ಸಂಡೇ ಚರ್ಚಿಗೆ ಬರ್ಬೇಕು? ಇನ್ನೊಂದು, ಯಾಕೆ ಪ್ರತಿ ಸಂಡೇ ಚರ್ಚಿಗೆ ಬರ್ಬೇಕು? ಯಾಕೆ ಪ್ರತಿ ದಿನ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳಿಬೇಕು? ಯಾಕೆ ಪ್ರತಿ ಸಲ ಪ್ರಾರ್ಥನೆ ಇದ್ದಾಗ ನಾವು ಬರಬೇಕು? ಈ ವರ್ಷ ನೋಡಿ, ಒಂದಾನೊಂದು ಸಂಪತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಯಾವ ಕಾಲದಲ್ಲಿ? ಯಾವ ಕಾಲದಲ್ಲಿ ಅಂದ್ರೆ, ಒಂದಾನೊಂದು, ಒಂದಾನೊಂದು ಅಂದ್ರೆ ಇದು ರೆಗ್ಯುಲರ್ ಇರೆಗ್ಯುಲರ್? ಇರೆಗ್ಯುಲರ್ ಅಂದ್ರೆ ಇದು ಯೇಸು ಸ್ವಾಮಿ ರೆಗ್ಯುಲರ್ ಆಗಿ ಹೋಗ್ತಿರ್ಲಿಲ್ಲ, ಇದರರ್ಥ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಯಾವ ಯಾವ ಸಭಾದಲ್ಲಿ? ಒಂದಾನು ಅಂದ್ರೆ ಏನು ಸ್ವಾಮಿ ಸಭಾ ಮಂದಿರಿಗೆ ವಾರ ವಾರ ಹೋಗ್ತಿದ್ದು? ಒಂದಿನ ಹೋದ. ಎಸ್, ಒಂದಿನ ಹೋದ. ನಿನಗೆ ಗೊತ್ತಿಲ್ಲ ಯಾವ ದಿನದಲ್ಲಿ ದೇವರಿನ ಲೈಫ್ ಚೇಂಜ್ ಮಾಡ್ತಾನೆ ಎಂಬುದಾಗಿ. ಹಾಲಲ್ಲಯ್ಯ, ಹಾಲಲ್ಲಯ್ಯ. ಹೋದ್ವಿ ಅಲ್ಲಿ. ಹಾ, ಅಲ್ಲಿ 18 ವರ್ಷಗಳಿಂದ ದೆವ್ವ ಹಿಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡು ಬಗ್ಗಿಕೊಂಡು ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಅದ್ಯಾರಿದ್ರು? ಈ 18 ವರ್ಷ ಆಕೆಗೆ ನಡು ಬಗ್ಗಿ ಹೋಗಿತ್ತು. ಏನ್ ಬಗ್ಗಿತ್ತು ಆಕೆಗೆ? ಈ ನಡು ಬಗ್ಗಿ ಹೋಗಿ ಆಕೆ ಯಾವುದೇ ಕಾರ್ಯಗಳನ್ನ ಏನೇ ಸಂಗತಿಗಳನ್ನ ಆಕೆ ತಲೆ ಎತ್ಕೊಂಡು ನೋಡಕ್ಕೆ ಆಗ್ತಾ ಇಲ್ಲ. ಒಂದ್ರೆ ಆಕೆ ನೋಡ್ಬೇಕಂದ್ರೆ ಆಕೆ ಹಿಂಗ್ ನೋಡ್ತಿಲ್ಲ ಆಕೆ ಎಲ್ಲರನ್ನ. ಯಾಕಂದ್ರೆ ಆಕೆ ಒಳಗಡೆ ಒಂದು ದೆವ್ವ ಇತ್ತು. ಈ ದೆವ್ವ ಬಂದು ಈಕೆಗೆ ನೀನು ನೀನು ನಡು ಬಗ್ಗಿಕೊಂಡ್ರೆ ನಡಿಬೇಕು. ಆಮೇಲೆ ಈ ನಡು ಬಗ್ಗುದು ಒಳ್ಳೇದು ಕೆಟ್ಟದು ಹೇಳಿ? ಒಳ್ಳೇದು ಕೆಟ್ಟದು? ಒಳ್ಳೇದು ಕೆಟ್ಟದು? ಈ ನಡು ಬಗ್ಗು ನಡೆಯುವ ನಡುತ್ತಿರುವಾಗ ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಚರ್ಚಿಗೆ ಬಂದ. ಎಷ್ಟೊತ್ತು ಬರೋದು ಆಕೆ ಚರ್ಚಿ ಬರೋದು? ಎಷ್ಟು ಹೊತ್ತಾಯ್ತು? 18 ವರ್ಷ. ಹಲೋ, ಎಷ್ಟು ಚರ್ಚಿ ಬರಕತ್ತು? ಎಷ್ಟು ಚರ್ಚಿ ಬರತ್ತೀಗೆ?
ಹಾಲೆಯ ಹಾಕಿ ಒಂದಿನ ಕೂಡ ಬಿಟ್ಟುಕೊಟ್ಟಿಲ್ಲ, ಒಂದಿನ ಕೂಡ ಆಕೆ ಯಾರನ್ನು ಮಿಸ್ ಮಾಡಿಲ್ಲ, ಒಂದಿನ ಕೂಡ ಆಕೆ ಯಾರಿಗೆ ಮಾತಾಡಿಲ್ಲ. ಆಕೆ ಎವ್ರಿ ಸಲ ಪ್ರತಿ ಸಲ ಆಕೆ ಸಭೆ ಬರ್ತದಲ್ಲ, ಪ್ರತಿ ಸಲ ಬರ್ತದೆ, ಇವತ್ತಾಗ್ತದ, ನಾಳೆ ಆಗ್ತದ, ನಾಳೆ ಆಗ್ತದ, ಮುಂದಿನ ವರ್ಷ ಆಗ್ತದ, ಮುಂದಿನ ವರ್ಷ ಆಗ್ತದ. ಆಕೆ ಬರ್ತಾ 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 ಬಂತು. ಬಟ್ ಒಂದಿನ ಬಂತಂದ್ರೆ ಆಕೆ ಲೈಫ್ ಏನಪ್ಪಂದ್ರೆ ಚೇಂಜ್ ಆಯ್ತು. ಓದ್ರಿ, ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ನೆಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಅಮ್ಮ ನಿನಗೆ ನಿನ್ ರೋಗ ಹೋಯ್ತು, ಇನ್ ಮುಂದೆ ನಿನ್ ನಡು ಬಗ್ಗೊಂಡು ನಿನ್ ನಡಕ್ ಆಗಂಗಿಲ್ಲ, ಇನ್ ಮುಂದೆ ನಿನ್ ಸ್ಟ್ರೈಟ್ ಐತಿ. ಕೆಲವೊಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಬದಶವ, ಕೆಲವೊಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಒಪ್ಪಂದ ಮಾಡ್ಕೊಂಡವ, ಕೆಲವೊಂದು ಸಂಗತಿಗಳು ನಮ್ಮ ಜೀವಿತದಲ್ಲಿ ಅದಕ್ಕೇನಪ್ಪ ಅಂದ್ರೆ ಆಯ್ತು ಬಿಡಪ್ಪ, ಇದೇನ್ ಬಿಡಪ್ಪ, ಹಿಂಗೆ ಬಿಡಪ್ಪ ಅಂತ ಅದು ತಿಕ್ಕೊಂಡು ಒಪ್ಪಿಕೊಂಡ್ವಿ. ಬಟ್ ಯಾವಾಗ ಯೇಸುವಿನ ಸ್ಪರ್ಶ ನಿನ್ನ ಜೀವಿತದಲ್ಲಿ ಆಗ್ತದೋ ಆ ಎಲ್ಲ ನಡುಬಗ್ಗಗಳು, ಆ ಎಲ್ಲ ಒಪ್ಪಂದಗಳು, ಆ ಎಲ್ಲ ಸಂಗತಿಗಳಿಗೆ ದೇವರ ಬಿಡುಗಡೆ ಕೊಡುವಾಗ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ನೀನು ಅಪ್ಪ ಆ ಸಮಯದಲ್ಲಿ ಏನ್ ಮಾಡ್ಕೋತೇನ್ರಿ, ನೀನು ತಲೆ ಎತ್ತುವಂತೆ ನೀನು ನಡೆಯುವನಾಗಿದ್ದೆ. ಹಲ್ಲೆಲೂಯಾ. ದಾವಿದ್ ಹೇಳ್ತಾರೆ ಕೀರ್ತಿ 3 ಯೆಹೋವನೇ ನನಗೆ ವಿರೋಧಿಗಳಾಗಿ ನಿಂತವರು ಬಹಳ ಮಂದಿ. ಎಷ್ಟೋ ಜನ ಹೇಳ್ತಾರೆ ನಿನ್ನಿಂದ ನನಗೆ ಸಹಾಯ ಆಗುವುದೇ ಇಲ್ಲ, ಸಹಾಯ ಆಗುವುದೇ ಇಲ್ಲ, ಸಹಾಯ ಆಗುವುದಿಲ್ಲ. 3 ವಚನ ಹೇಳ್ತದೆ, ಆದರೂ ಯೆಹೋವನೇ ನೀನು ನನ್ನನ್ನ ಕಾಯುವ ಗುರಾಣಿ, ನನ್ನ ತಲೆಯನ್ನ ಎತ್ತುವಂತೆ ಮಾಡುವನಾಗಿದ್ದೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆದಾಗ, ಪ್ರಾರ್ಥನೆಯಲ್ಲಿ ಕಾಲ ಕಳೆದಾಗ, ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಕಾಲ ಕಳೆದಾಗ, ದೇವರ ವಾಕ್ಯದಲ್ಲಿ ಕಾಲ ಕಳೆದ, ನಿನ್ನ ನಡ ಬಗ್ಗಂಗಿಲ್ಲ, ನಿನ್ನ ತಲೆ ಬಗ್ಗಂಗಿಲ್ಲ, ದೇವರ ತಲೆ ಎತ್ತಿ ಆತ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಉಪವಾಸ ಪ್ರಾರ್ಥನೆ, ಯಾಕೆ ಗುರುವಾರ ಪ್ರಾರ್ಥನೆ, ಯಾಕೆ ತಿಂಗಳಿಗೆ 3 ಉಪವಾಸ ಪ್ರಾರ್ಥನೆ, ಯಾಕೆ ಪ್ರತಿ ತಿಂಗಳು ಆನ್ಲೈನ್ ಟ್ರೈನ್ ಅಂದ್ರೆ, ಯಾಕಂದ್ರೆ ಸೈತಾನನು ನಿಮಗಿಂತ ಜಾಸ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡ್ತಂದ್ರೆ ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ನೋಡಿದ್ರೆ ಸೈತಾನನು ಯಾರ ನುಂಗಲಿ, ಯಾರ ಹಾಳು ಮಾಡಲಿ, ಯಾರ ಕೊಲೆ ಮಾಡಲಿ ಎಂಬುದಕ್ಕೆ ಖರ್ಚಿಸುವ ಸಿಂಹಪದಲ್ಲಿ ಆತನು ಕಾಯ್ತಾ ಇದ್ದಾರೆ. ಬಟ್ ದೇವರಿಗೆ ಸ್ತೋತ್ರ, ಆ ಯೇಸು ನಮ್ಮ ಕಡೆ ಇರುವಾಗ, ನಾವು ಪ್ರಾರ್ಥನೆ ಇರುವಾಗ, ಆತನ ಸನ್ನಿಧಿಯಲ್ಲಿ ಕಾಲ ಕಳೆಯುವಾಗ ನಾವು ಆತನನ್ನು ಸೋಲಿಸುವಾಗಿದ್ದೇವೆ, ಆತನ ತುಳಿಯುವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ, ಯಾಕೆ ನಮ್ಮ ದೇವರ ಪ್ರಸನ್ನತೆ ನಮ್ಮ ಜೀವಿತ ಅಂತ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತಾಡಪ್ಪ, ಎಕ್ಸೋಡಸ್ ಎಕ್ಸೋಡಸ್ 30. ಅದು ಓದಿದ್ದು ಮುಂಚಿತವಾಗಿ ಪ್ರಕಾಶ ಅಲ್ಲೇಡು, ಅಲ್ಲೇಡು. ಅದೇ 13:16 ವಚನ. ಹಾಗಾದರೆ 18 ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಯಾವ ದಿನದಲ್ಲಿ, ಯಾವ ದಿನದಲ್ಲಿ, ಯಾವ ದಿನದಲ್ಲಿ? ಸಬ್ಬತ್ ದಿನ ನೀನು ಚರ್ಚಿಗೆ ಬಂದ್ರೆ ನಿನಗೆ ಬಿಡುಗಡೆ ಆಗ್ತದೆ ಯೇಸುವಿನ ನಾಮದಲ್ಲಿ. ಅಲ್ಲಿ ಸಬ್ಬತ್ ದಿನದಲ್ಲಿ ಕೂಡ ನಿನ್ನ ಕೆಲಸ ಮಾಡಿದ್ರೆ, ಸಬ್ಬತ್ ದಿನದಲ್ಲಿ ಕೂಡ ನಿನ್ನ ಕೆಲಸವನ್ನು ನೀನು ಅಮೂಲ್ಯವಾಗಿ ತಿಳಿದ್ರೆ, ದೇವ್ರ ವಾಕ್ಯ ಹೇಳ್ತೇನಪ್ಪ ಅಂದ್ರೆ ನಿನಗೆ ಬಿಡುಗಡೆ ಮಾಡಕ್ ಆಗಲ್ಲ. ಅಲ್ಲಲ್ಲಿಯ ಸಬ್ಬತ್ ದಿನಕ್ಕೆ ಒಡೆಯನ್ ಯಾರಾಗಿದ್ದಾರೆ, ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾರೆ. ಆಮೇಲೆ ಅಲ್ಲಲ್ಲಿಯ ನಾನು ನೋಡ್ತೇನಪ್ಪ ಅಂದ್ರೆ, ಹಾಗಾದ್ರೆ ಆ 18 ತನಕ ಸೈತಾನನು ಕಟ್ಟಿ ಹಾಕಿದ್ರು. ಇನ್ನೇನೈತ್ ಗೊತ್ತಿರ್ರಿ, ಈಕಿನ ದೇವ್ರ ಗುಣ ಮಾಡದಲ್ಲಿ ಅಲ್ಲಿರುವಂತ ಶಾಸ್ತ್ರರು ಪರಿಸಾಯರು ಯೇಸುವಿಗೆ ಅಪೋಸ್ ಮಾಡುದು. ನೀನ್ ಇಂಥ ಕೆಲಸ ಸಬ್ಬದ್ದು ಯಾಕೆ ಮಾಡ್ತೀನಿ ಎಂಬುದಾಗಿ ಯೇಸುವಿಗೆ ಪ್ರಶ್ನೆ ಮಾಡುದು. ಇಂಥ ಸ್ವಸ್ಥತೆ ಪಡಿಸೋ ಕೆಲಸ ಹೀಗೆ ಯಾಕೆ ಮಾಡ್ತೀನಿ ಅಂತೇಳಿ ದೇವ್ರಿಗೆ ಪ್ರಶ್ನೆ ಮಾಡುದು. ಆಮೇಲೆ ಬಟ್ ಪವಿತ್ರಾತ್ಮನಕ್ಕೆ, ಪವಿತ್ರಾತ್ಮನಿಗೆ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯ. ಹಾಗೆ ಹೇಳ್ತಾನೆ ಯೇಸು 14. ಹಾಗಾದ್ರೆ ಅಬ್ರಹಾಮನು 18
ಹದಿನೆಂಟು ವರ್ಷಗಳ ಕಾಲ. ಇನ್ನೊಂದ್ಕಡೆ ನೋಡ್ತೇವೆ ಯೋಹಾನ ಬರೆಸುವಂತ ಇದೆಯಾ ತಯಕ ಮಾಡಿ ಕೇಳಿಸ್ಕೊಳ್ಳಿ, 38 ವರ್ಷಗಳ ತನಕ ಆತ ಒಂದೇ ಹಾಸಿಗೆ ಮಾಡ್ಕೊಂಡಿರ್ತಾನ. ಎಷ್ಟು ವರ್ಷ? 38 ವರ್ಷಗಳ ಕಾಲ. 38 ವರ್ಷಗಳ ಕಾಲ ಒಂದೇ ಹಾಸಿಗೆ ನೋಡ್ಕೊಳ್ಳೋ ಮಜಾಕ? ಸೀರಿಯಸ್. ನಮಗ್ ಬರೀ ಒಂದ್ ವಾರ ಮಕ್ಕೊಂಡ್ರೆ ನಮಗ್ ಬೆಡ್ ಸೋಲು ಸ್ಟಾರ್ಟ್ ಆಗ್ತದೆ ನಮ್ಗೆ. ಬಟ್ ಆತ 38 ವರ್ಷದಿಂದ ಒಂದೇ ಹಾಸಿಗೆ ಮಾಡ್ಕೊಂಡ. ಆ 38 ವರ್ಷದವರಿಗೆ ಯೇಸು ನೋಡ್ತಾರಪ್ಪ ಅಂದ್ರೆ ಇವನಿಗೆ ಹೀಗೆ ಆಗಿ ಬಹಳ ದಿನಗಳಾಯ್ತು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಯೇಸುವನ್ನು ಹೋಗ್ತಿರುವಾಗ ಆ 12 ವರ್ಷದ ರಕ್ತಕೋಸ್ಕರ ಹೆಂಗಸು ಮುಟ್ಟಿದಾಗ ಯೇಸುವನ್ಗೆ ಗೊತ್ತಾಯ್ತು. ಉಳಿದಿನ ಮುಟ್ಟಿದ ಯೇಸುವನ್ಗೆ ಮುಟ್ಟಿದ್ರ? ಮುಟ್ಟಿದ್ರು. ಬಟ್ ಅವ್ರ ಸ್ಪರ್ಶ ಯೇಸುಸ್ವಾಮಿ ಸ್ಪರ್ಶ ಕಾಣಲಿಲ್ಲ. ಬಟ್ ಈ ಹೆಣ್ಣು ಮಗಳ ಮನಸ್ಸಿನಲ್ಲಿ ಹಂಬಲ ಇತ್ತು, ಆಸೆ ಇತ್ತು, ನನಗೆ ಗುಣ ಆಗ್ಬೇಕು, ನಾನು ಒಳ್ಳೆಯವಳು ಆಗ್ಬೇಕು, ನಾನು ಇತರಾಗ ಆಗ್ಬೇಕು ಎಂಬುದಾಗಿ ಇವನೊಳಗೆ ಹಂಬಲ ಇತ್ತು. ಹಾಲೆಲೂಯ. ಅದಕ್ಕೋಸ್ಕರವಾಗಿ ಆಕೆ ಮುಟ್ಟಿದ ಕ್ಷಣ ಯೇಸುವನ್ನು ಗೊತ್ತಾಯ್ತು, ನನ್ನ ಮುಟ್ಟಿದವಳು ಯಾರೆಂಬುದು ಹೇಳುವಾಗ ಆಕೆ ತನ್ನನ್ನು ತಾನು ತನ್ನಕ್ಕೆ ತನ್ನಷ್ಟಕ್ಕೆ ತಾನು ತಡೆಯಲಿಕ್ಕೆ ಆಗದೆ ಯೇಸುವೇ ನಿನಗೆ ಮುಟ್ಟಿದವಳು ನಾನೇ. ಯೇಸುವನ್ನು ಹೇಳ್ದ, ಮಗಳೇ ನಂಬಿಕೆಯಿಂದ ಹೋಗು, ನಿನಗೆ ಕಾಡಿದ ರೋಗ ಸ್ವಸ್ಥವಾಯಿತು. ಹಾಲೆಲೂಯ. ಇದು ನನ್ನ ಪಾಲಿಸಿ, ನಿಮ್ಮ ಪಾಲಿಸಿದ್ರು ಗೊತ್ತಿಲ್ಲ. ಚರ್ಚಿಗೆ ಬಂದ್ಮೇಲೆ ನೀವು ಬಿಡುಗಡೆ ಹಾಕಿ ಹೋಗಲೇಬೇಕು ಯೇಸುವಿನ ನಾಮದಲ್ಲಿ. ಆಮೇ ಹಾಲೆಲೂಯ, ಹಾಲೆಲೂಯ. ಹೇಳಿ, ಬಿಡುಗಡೆ ಆಗಿ ಹೋಗ್ಲೇಬೇಕು, ಬಿಡುಗಡೆ ಆಗಿ ಹೋಗ್ಲೇಬೇಕು. ಚರ್ಚಿಗೆ ಬರುವಾಗ ಅಳುದು ಚರ್ಚಿಗೆ ಬರ್ತೇನೆ, ಚರ್ಚಿಗೆ ಬರುವಾಗ ಕಷ್ಟ ಚರ್ಚಿಗೆ ಬರ್ತೇನೆ, ಚರ್ಚಿಗೆ ಬರುವಾಗ ರೋಗ ಚರ್ಚಿಗೆ ಬರ್ತೇನೆ. ಬಟ್ ಚರ್ಚಲ್ಲಿ ಬಂದು ಕೂತ್ಕೊಂಡು ನಾನು ವಾಪಸ್ ಹೋಗುವಾಗ ನಾನು ಅಳಂಗಿಲ್ಲ, ನಾನು ಅಳಂಗಿಲ್ಲ, ನಾನು ರೋಗದ ಅಳಂಗಿಲ್ಲ. ನಾನು ಹಾರಾಡ್ಕೋತು ಜಿಗಿಯುತ್ತಾ ಕುಳಿಯುತ್ತಾ ನಾನು ದೇವರ ಆಲಯ ಬಿಟ್ಟು ಹೊರಡ ಹೋಗ್ತೇನೆ. ಹಾಲೆಲೂಯ, ಹಾಲೆಲೂಯ. ನೆಕ್ಸ್ಟ್ 29. ಮೋಶೆ ಆಜ್ಞಾಶಾಸನಗಳಾದ ಆ ಎರಡು ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಏನಾಯ್ತು ಮುಖ? ಏನಾಯ್ತು ಅವ್ರ ಮುಖ? ಏನಾಯ್ತು ಅವ್ರ ಮುಖ? ಏನಾಯ್ತು ಪ್ರಕಾಶಮಾನತ ಮುಖ. ಹಾಲೆಲೂಯ. ಯಾರನ್ನ ಚಂದಿಲ್ಲ, ಯಾರ್ಯಾರಿಗೆ ಕಂಡ್ರೆ ಇವು ಆಗಿ ಬರಂಗಿಲ್ಲ, ಯಾರ್ಯಾರು ನಿಮ್ಮನ್ನು ಹೆಚ್ಚಾಗಿ ದ್ವೇಷಿಸ್ತಾರ, ನೀವು ದೇವ್ರ ಪ್ರಸನ್ನತೆಯಲ್ಲಿ ವಾಪಸ್ ಹೋಗ್ರಿ. ದೇವರು ನಿಮ್ಮನ್ನ ಪ್ರೀತಿಸುವಂತ ಜನರನ್ನ ದೇವ್ರ ತರುವನಾಗಿದ್ದಾನೆ. ಯಾಕಂದ್ರೆ ನನ್ನ ಬಾಬಾ ಹೇಳ್ತದೆ, ಯಹೋವನು ಒಬ್ಬ ನಡತೆಗೆ ಮೆಚ್ಚುವುದಾದ್ರೆ ಅವನ ಶತ್ರು ಕೂಡ ದೇವರ ಮಿತ್ರನಾಗಿ ಮಾಡೋನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಹೇಳಿ, ಶತ್ರುವನ್ನು ಕೂಡ ದೇವ್ರ ಮಿತ್ರನಾಗಿ ಮಾಡ್ತಾನೆ, ಶತ್ರುವನ್ನು ಕೂಡ ದೇವ್ರ ಮಿತ್ರನಾಗಿ ಮಾಡ್ತಾನೆ. ಆಮೇ ಹಾಲೆಲೂಯ. ಅದಕ್ಕೋಸ್ಕರವಾಗಿ ನೆಕ್ಸ್ಟ್ ಹೋದ್ರಿ. ಅವನ ಮುಖವು ಪ್ರಕಾಶಮಾನವಾಗಿತ್ತು, ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಶೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲರು ನೋಡಿ ಅವನ ಹತ್ತಿರಕ್ಕೆ ಬರೋದಕ್ಕೆ ಭಯಪಟ್ಟರು. ನೀನು ದೇವರ ಪ್ರಸನ್ನತೆಯನ್ನು ಪ್ರೀತಿಸುವ ಮಗನಾಗಿದ್ದರೆ ಒಂದು ವೇಳೆ ಜನರು ನಿನ್ನ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಂಗಿಲ್ಲ. ಉಮೇಶ ಅಣ್ಣ, ಎಲ್ಲ ಕಡೆ ಕಣ್ಣಿಡ್ತಾವ. ನಾಂತ ಪಾಸ್ಟರ್ ಅಲ್ಲ, ನಾವೊಬ್ಬನೇ ಚೀರಿಯಾಡಿ ಒದರಾಡಿ ನಾ ಕಷ್ಟ ಪಡ್ದೆ ನೀವುನಂತೆ ಕಷ್ಟ ಪಡಬೇಕು. ಆಮೇನ್. ಅವಾಗ ಮಾತ್ರ ವಾಕ್ಯಕ್ಕೆ ಒಂದು ಬೆಲೆ ಬರ್ತದೆ. ಎಸ್, ಅಲ್ಲಲ್ಲಿ ಅಭಿಷೇಕ್ ಬಂದಿಲ್ಲ. ಅಭಿಷೇಕ್ ಚೆನ್ನಾಗಿ ಬನ್ನಿ, ಬಂದಿಲ್ಲ ಅಭಿಷೇಕ್ ಅವಿ. ಯಾಕ ಎಕ್ಸಾಮ್? ಅಭಿಷೇಕ್ ಹೆಚ್ಚಾಗಿದೆ. ಮೋಶೆ ಮುಖವು ಪ್ರಕಾಶವಾಗಿರುವ ಆರೋನನ್ನು ಇಸ್ರಾಯೇಲ್ ನೋಡಿ
ಅವನ ಹತ್ತಿರ ಬರುವುದಕ್ಕೆ ಭಯಪಟ್ಟರು. ಆಮೇನ್. ಹೇಳ್ರಿ, ದೇವರ ಪ್ರಸನ್ನತೆಯನ್ನು ಪ್ರೀತಿ ಮಾಡುವ ಮಗನಾಗ್ತೇನೆ. ದೇವರ ಪ್ರಸನ್ನತೆಯನ್ನು ಪ್ರೀತಿ ಮಾಡುವ ಮಗಳಾಗ್ತೇನೆ. ಅದಕ್ಕೋಸ್ಕರವಾಗಿ ದಾವಿದ ಹೇಳ್ತಾನೆ, ಇಲ್ಲಿ ತನಕ ಒಬ್ಬರು ಕೂಡ ಭಿಕ್ಷೆ ಬೇಡದೆ ಅನ್ನವಿಲ್ಲದಿರೋದೆ ಬಿದ್ದಿರುವುದನ್ನ ನೋಡೇ ಇಲ್ಲ ಎಂಬುದಾಗಿ ದಾವಿದ ಹೇಳ್ತಾನೆ. ಹಾಲೆಲೂಯ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಲೂಕ 10:39. ಕೆಲವರು ಈಗ ನಿಟ್ಟುಸಿರ್ಬಿಟ್ರ, ಅಬ್ಬಾ ಈಗ ಹೋಗೈತು, ನಿಮ್ ಕಷ್ಟನ ಅರ್ಥ ಮಾಡ್ಕೋತೀವಿ. ಎಸ್, ನಿಮ್ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಕರ್ತನ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯ. ಪವಿತ್ರ ಆತ್ಮನಿಗೆ ಸ್ತೋತ್ರ 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 ತಂದೆಯೇ. ಓ ಹಾಲೆಲೂಯ. ಕಮಾನ್ 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 ಕಮಾನ್.
ಒಂದು ಕ್ಷಣ